ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಾಕ್, 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಿಂಕ್, 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ, 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯೆ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮಿ ಹೆಬ್ಬಾಳ್ಕರ್ SM ಕೃಷ್ಣ ಸರ್ಕಾರದಲ್ಲಿ DKC ನಗರಾಭಿವೃದ್ಧಿ ಸಚಿವರಾಗಿದ್ದರೆ ನಿಗಮ ಮಂಡಳಿಯೊಂದಿಗೆ ಅಧ್ಯಕ್ಷರಾಗಿದ್ದರು. ಅಲ್ಲಿಂದ ಶುರುವಾದ ಲಕ್ಷ್ಮಿ ರಾಜಕೀಯ ಪಯಣ ಬೆಳಗಾವಿಯ ಶಾಸಕಿ ಆಗುವುದು ಮಾತ್ರವಲ್ಲ, DKCಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆಗ ಇಂಧನ ಸಚಿವರಾದ DKC ಆಗಷ್ಟೇ ಪರಿಚಯಿಸಿದ LED ಬಲ್ಬ್ಗಳ ಕಾಂಟ್ರಾಕ್ಟ್ ಕೊಡಿಸುವ ಮೂಲಕ ಗುರು ಶಿಷ್ಯರ ನಡುವೆ ವ್ಯವಹಾರ ಶುರುವಾಯಿತು. ಯಾವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ DKCಯೊಂದಿಗೆ ವ್ಯವಹಾರದಲ್ಲಿ ಯಶಸ್ವಿ ಆಗ್ತಾರೋ ಆಗಿಂದಲೇ DKCಯ ಅಪ್ಪಟ ಶಿಷ್ಯೆಯಾಗಿ ಗುರುತಿಸಿಕೊಳ್ಳಲು ಆರಂಭಿಸಿದರು. ಇದೇ ವೇಳೆ ಸಹೋದರ ಚಿನ್ನರಾಯನ ಪರಿಚಯಿಸಿದರು. ಅಲ್ಲದೆ ಇದೇ DKCಯ ಸಹಾಯದಿಂದಲೇ ತಮ್ಮನಿಂದ ಶುಗರ್ ಫ್ಯಾಕ್ಟ್ರಿ ಕೂಡ ತೆಗೆಸಲಾಯಿತು. ಆಗ DKC ಕೊಟ್ಟ ಹಣವೇ ಈಗ ಉಳಿವಾಗಿದೆ ಎಂದು ಮಾತು ಕೇಳಿ ಬರುತ್ತಿದೆ. ಎಂದೋ DKC ಮಾಡಿದ ಸಹಾಯ ಹಣವನ್ನು ED ಅಧಿಕಾರಿಗಳು ಕೆಣಕಲು ಶುರು ಮಾಡಿದ್ದಾರೆ. ಆಗ ಕೆಣಕುತ್ತಿರುವಾಗಲೇ ED ಅಧಿಕಾರಿಗಳಿಗೆ ಮತ್ತೊಂದು ರಹಸ್ಯ ಸಿಕ್ಕಿತು. ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒಡೆತನದ ಸಕ್ಕರೆ ಕಾರ್ಖಾನೆ ಇದೆ. ಆದರೆ ಈ ಸಕ್ಕರೆ ಕಂಪನಿಯಲ್ಲಿ DKCಯ ಹಣ ಇದೆ ಎನ್ನಲಾಗುತ್ತಿದೆ. ಈ ಸಕ್ಕರೆ ಕಂಪನಿಗಾಗಿಯೇ DKC ಹಣ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಆ ಹಣದ ಮೂಲ ಯಾವುದು ಎನ್ನುವುದು ED ಅಧಿಕಾರಿಗಳ ಪ್ರಶ್ನೆ. ಅಲ್ಲದೆ ಸಕ್ಕರೆ ಕಂಪನಿಯ ಮೂಲಕ DKC ವ್ಯವಹಾರಿಕ ಸಂಬಂಧ ಇಟ್ಟುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಈ ರಹಸ್ಯವನ್ನು ಮೊದಲು ಹೊರತೆಗೆದವರು ಪಣಜಿ IT ಅಧಿಕಾರಿಗಳು. DKCಯನ್ನು ED ಅಧಿಕಾರಿಗಳು ಲಾಕ್ ಮಾಡಿದ ಹಾಗೆ ಈ ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನೋಟಿಸ್ ನೀಡಲಾಗಿತ್ತು. DKC ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚಿನ್ನರಾಜು ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂಬುದು ED ಅಧಿಕಾರಿಗಳ ಅನುಮಾನ. ಕಳೆದ 10 ವರ್ಷಗಳಿಂದ ಈ ಚಿನ್ನರಾಯ DKC ಆಸ್ತಿಗೆ ಬೇನಾಮಿ ಆಗಿದ್ದಾರೆಂದು ED ಆರೋಪ. ಚಿನ್ನರಾಜು ಬೇನಾಮಿ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಯಾಕೆ ನೋಟಿಸ್ ಬಂದಿತ್ತು? ಈ ಚಿನ್ನರಾಜುನ ಪರಿಚಯಿಸಿ DKCಯೊಂದಿಗೆ ವ್ಯವಹಾರದಲ್ಲಿ ತೊಡಗಿಸಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ದಾಳಿ ನಡೆಸಿದ ಪಣಜಿ IT ಬೇನಾಮಿಯ ಆಸ್ತಿ ಸೀಜ್ ಮಾಡಿದರು. ಇದರ ಬೆನ್ನಲ್ಲೇ ED ಅಧಿಕಾರಿಗಳು IT ದಾಖಲೆ ಸಂಗ್ರಹಿಸಿ DKC ಬಳಿ ಮೊದಲು ವಿಚಾರಣೆ ನಡೆಸಿದರು. ಆದರೆ DKC ಮಾತ್ರ ನನಗೆ ಚಿನ್ನರಾಜು ಪರಿಚಯ ಹೊರತು ಯಾವುದೇ ವ್ಯವಹಾರ ಸಂಬಂಧ ಇಲ್ಲ ಎಂದು ಹೇಳಿದರು. ಆದರೆ ವಿಚಾರಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅದೇನು ಬಾಯಿ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಈಗ DKC ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಕಂಟಕ ಆಗಿರೋದು ಈ ಕಪ್ಪು ಚಿನ್ನ. DKC ಮತ್ತು ಲಕ್ಷ್ಮಿ ಕೇವಲ ರಾಜಕೀಯವಾಗಿ ಗುರು ಶಿಷ್ಯ ಮಾತ್ರವಲ್ಲ, ಖಾಸಗಿಯವಾಗಿ ಬಿಸ್ನೆಸ್ ಪಾರ್ಟ್ನರ್ಸ್. DKC ಇಂಧನ ಸಚಿವರಾದಾಗ ಬೇರೆ ಬೇರೆ ಕಲ್ಲಿದ್ದಲು ಕಂಪನಿಗಳ ಜೊತೆ ವ್ಯವಹಾರ ಶುರು ಮಾಡಿದರು. ತಮ್ಮ ಅಧಿಕಾರವನ್ನೇ ಬಳಸಿಕೊಂಡು DK ಕಪ್ಪು ಚಿನ್ನ ಮೇಲೆ ಹಣ ಹೂಡಿದ್ದಾರೆ.
ಸಾಲೋದಕ್ಕೆ ಈ ವ್ಯವಹಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪಾಲುಗಾರರನ್ನಾಗಿ ಮಾಡಿಕೊಂಡಿದ್ದರು. ಇದರ ಬಗ್ಗೆ ಸುಳಿವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಡು ಮಾಡುತ್ತಾ ಇದ್ದಾರೆ. ಡಿಕೆಶಿ ಎದ್ದೆ ಒಂದು ರಹಸ್ಯ ಅಂದುಕೊಂಡರೆ, ಇಲ್ಲಿ ಡಿಕೆಶಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಮತ್ತೊಂದು ರಹಸ್ಯ ಶುರುವಾಗಿದೆ. ಡಿಕೆಶಿ ಅವರ ಜೊತೆಗೆ ಇಷ್ಟೊಂದು ವ್ಯವಹಾರ ಮಾಡಿಕೊಂಡಿದ್ದಾರೆ. ಆದರೆ ಅದೇ ರೀತಿ ಬೇರೆಯವರ ಜೊತೆ ಇನ್ನೆಷ್ಟು ವ್ಯವಹಾರ ಮಾಡಿಕೊಂಡಿದ್ದಾರೋ ಎಂಬ ಇಡಿ ಅಧಿಕಾರಿಗಳ ಅನುಮಾನ. ಇಬ್ಬರ ನಡುವಿನ ವ್ಯಾಪಾರ ವ್ಯವಹಾರಗಳನ್ನು ಬಯಲು ಮಾಡಿದ ಇಡಿ ಅಧಿಕಾರಿಗಳು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮೀ ಹೆಬ್ಬಾಳ್ಕರ್. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ಡಿಕೆಶಿ ನಗರಾಭಿವೃದ್ಧಿ ಸಚಿವರಾಗಿದ್ದರೆ ನಿಗಮ ಮಂಡಳಿಯೊಂದಿಗೆ ಅಧ್ಯಕ್ಷರಾಗಿದ್ದರು. ಅಲ್ಲಿಂದ ಶುರುವಾದ ಲಕ್ಷ್ಮೀ ರಾಜಕೀಯ ಪಯಣ ಬೆಳಗಾವಿಯ ಶಾಸಕಿ ಆಗುವುದು ಮಾತ್ರವಲ್ಲ, ಡಿಕೆಶಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆಗ ಇಂಧನ ಸಚಿವರಾದ ಡಿಕೆಶಿ ಆಗಷ್ಟೇ ಪರಿಚಯಿಸಿದ ಎಲ್ಇಡಿ ಬಲ್ಬ್ಗಳ ಕಾಂಟ್ರಾಕ್ಟ್ ಕೊಡಿಸುವ ಮೂಲಕ ಗುರು ಶಿಷ್ಯರ ನಡುವೆ ವ್ಯವಹಾರ ಶುರುವಾಯಿತು. ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ಯಶಸ್ವಿ ಆಗ್ತಾರೋ ಆಗಿಂದಲೇ ಡಿಕೆಶಿಯ ಅಪ್ಪಟ ಶಿಷ್ಯೆಯಾಗಿ ಗುರುತಿಸಿಕೊಳ್ಳಲು ಆರಂಭಿಸಿದರು. ಇದೇ ವೇಳೆ ಸಹೋದರ ಚಿನ್ನರಾಯನ ಪರಿಚಯಿಸಿದರು. ಅಲ್ಲದೆ ಇದೇ ಡಿಕೆಶಿಯ ಸಹಾಯದಿಂದಲೇ ತಮ್ಮನಿಂದ ಶುಗರ್ ಫ್ಯಾಕ್ಟ್ರಿ ಕೂಡ ತೆಗೆಸಲಾಯಿತು. ಆಗ ಡಿಕೆಶಿ ಕೊಟ್ಟ ಹಣವೇ ಈಗ ಉಳಿವಾಗಿದೆ ಎಂದು ಮಾತು ಕೇಳಿಬರುತ್ತಿದೆ. ಎಂದೋ ಡಿಕೆಶಿ ಮಾಡಿದ ಸಹಾಯ ಹಣವನ್ನು ಇಡಿ ಅಧಿಕಾರಿಗಳು ಕೆಣಕಲು ಶುರು ಮಾಡಿದ್ದಾರೆ. ಆಗ ಕೆಣಕುತ್ತಿರುವಾಗಲೇ ಇಡಿ ಅಧಿಕಾರಿಗಳಿಗೆ ಮತ್ತೊಂದು ರಹಸ್ಯ ಸಿಕ್ಕಿತು. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಸಕ್ಕರೆ ಕಾರ್ಖಾನೆ ಇದೆ. ಆದರೆ ಈ ಸಕ್ಕರೆ ಕಂಪನಿಯಲ್ಲಿ ಡಿಕೆಶಿ ಹಣ ಇದೆ ಎನ್ನಲಾಗುತ್ತಿದೆ. ಈ ಸಕ್ಕರೆ ಕಂಪನಿಗಾಗಿಯೇ ಡಿಕೆಶಿ ಹಣ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಆ ಹಣದ ಮೂಲ ಯಾವುದು ಎನ್ನುವುದು ಇಡಿ ಅಧಿಕಾರಿಗಳ ಪ್ರಶ್ನೆ. ಅಲ್ಲದೆ ಸಕ್ಕರೆ ಕಂಪನಿಯ ಮೂಲಕ ಡಿಕೆಶಿ ವ್ಯವಹಾರಿಕ ಸಂಬಂಧ ಇಟ್ಟುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಈ ರಹಸ್ಯವನ್ನು ಮೊದಲು ಹೊರತೆಗೆದವರು ಪಣಜಿ ಐಟಿ ಅಧಿಕಾರಿಗಳು. ಡಿಕೆಶಿಯನ್ನು ಇಡಿ ಅಧಿಕಾರಿಗಳು ಲಾಕ್ ಮಾಡಿದ ಹಾಗೆ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಡಿಕೆಶಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಿನ್ನರಾಜು ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂಬುದು ಇಡಿ ಅಧಿಕಾರಿಗಳ ಅನುಮಾನ. ಕಳೆದ 10 ವರ್ಷಗಳಿಂದ ಈ ಚಿನ್ನರಾಯ ಡಿಕೆಶಿ
ಆಸ್ತಿಗೆ ಬೇನಾಮಿ ಆಗಿದ್ದಾರೆಂದು ಇಡಿ ಆರೋಪ. ಚಿನ್ನರಾಜು ಬೇನಾಮಿ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾಕೆ ನೋಟಿಸ್ ಬಂದಿತ್ತು? ಈ ಚಿನ್ನರಾಜುನ ಪರಿಚಯಿಸಿ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ತೊಡಗಿಸಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ದಾಳಿ ನಡೆಸಿದ ಪಣಜಿ ಐಟಿ ಬೇನಾಮಿಯ ಆಸ್ತಿ ಸೀಜ್ ಮಾಡಿದರು. ಇದರ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಐಟಿಯಿಂದ ದಾಖಲೆ ಸಂಗ್ರಹಿಸಿ ಡಿಕೆಶಿ ಬಳಿ ಮೊದಲು ವಿಚಾರಣೆ ನಡೆಸಿದರು. ಆದರೆ ಡಿಕೆಶಿ ಮಾತ್ರ ನನಗೆ ಚಿನ್ನರಾಜು ಪರಿಚಯ ಹೊರತು ಯಾವುದೇ ವ್ಯವಹಾರ ಸಂಬಂಧ ಇಲ್ಲ ಎಂದು ಹೇಳಿದರು. ಆದರೆ ವಿಚಾರಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇನು ಬಾಯಿ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಈಗ ಡಿಕೆಶಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕಂಟಕ ಆಗಿರೋದು ಈ ಕಪ್ಪು ಚಿನ್ನ. ಡಿಕೆಶಿ ಮತ್ತು ಲಕ್ಷ್ಮೀ ಕೇವಲ ರಾಜಕೀಯವಾಗಿ ಗುರು ಶಿಷ್ಯ ಮಾತ್ರವಲ್ಲ, ಖಾಸಗಿಯವಾಗಿ ಬಿಸ್ನೆಸ್ ಪಾರ್ಟ್ನರ್ಸ್. ಡಿಕೆಶಿ ಇಂಧನ ಸಚಿವರಾದಾಗ ಬೇರೆ ಬೇರೆ ಕಲ್ಲಿದ್ದಲು ಕಂಪನಿಗಳ ಜೊತೆ ವ್ಯವಹಾರ ಶುರು ಮಾಡಿದರು. ತಮ್ಮ ಅಧಿಕಾರವನ್ನೇ ಬಳಸಿಕೊಂಡು ಡಿಕೆ ಕಪ್ಪು ಚಿನ್ನ ಮೇಲೆ ಹಣ ಹೂಡಿದ್ದಾರೆ. ಸಾಲೋದಕ್ಕೆ ಈ ವ್ಯವಹಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪಾಲುಗಾರರನ್ನಾಗಿ ಮಾಡಿಕೊಂಡಿದ್ದರು. ಇದರ ಬಗ್ಗೆ ಸುಳಿವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಡು ಮಾಡುತ್ತಾ ಇದ್ದಾರೆ. ಡಿಕೆಶಿ ಎದ್ದೆ ಒಂದು ರಹಸ್ಯ ಅಂದುಕೊಂಡರೆ ಇಲ್ಲಿ ಡಿಕೆಶಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಮತ್ತೊಂದು ರಹಸ್ಯ ಶುರುವಾಗಿದೆ. ಡಿಕೆಶಿ ಅವರ ಜೊತೆಗೆ ಇಷ್ಟೊಂದು ವ್ಯವಹಾರ ಮಾಡಿಕೊಂಡಿದ್ದಾರೆ. ಆದರೆ ಅದೇ ರೀತಿ ಬೇರೆಯವರ ಜೊತೆ ಇನ್ನೆಷ್ಟು ವ್ಯವಹಾರ ಮಾಡಿಕೊಂಡಿದ್ದಾರೋ ಎಂಬ ಇಡಿ ಅಧಿಕಾರಿಗಳ ಅನುಮಾನ. ಇಬ್ಬರ ನಡುವಿನ ವ್ಯಾಪಾರ ವ್ಯವಹಾರಗಳನ್ನು ಬಯಲು ಮಾಡಿದ ಇಡಿ ಅಧಿಕಾರಿಗಳು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮೀ ಹೆಬ್ಬಾಳ್ಕರ್. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ಡಿಕೆಶಿ ನಗರಾಭಿವೃದ್ಧಿ ಸಚಿವರಾಗಿದ್ದರೆ ನಿಗಮ ಮಂಡಳಿಯೊಂದಿಗೆ ಅಧ್ಯಕ್ಷರಾಗಿದ್ದರು. ಅಲ್ಲಿಂದ ಶುರುವಾದ ಲಕ್ಷ್ಮೀ ರಾಜಕೀಯ ಪಯಣ ಬೆಳಗಾವಿಯ ಶಾಸಕಿ ಆಗುವುದು ಮಾತ್ರವಲ್ಲ, ಡಿಕೆಶಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆಗ ಇಂಧನ ಸಚಿವರಾದ ಡಿಕೆಶಿ ಆಗಷ್ಟೇ ಪರಿಚಯಿಸಿದ ಎಲ್ಇಡಿ ಬಲ್ಬ್ಗಳ ಕಾಂಟ್ರಾಕ್ಟ್ ಕೊಡಿಸುವ ಮೂಲಕ ಗುರು ಶಿಷ್ಯರ ನಡುವೆ ವ್ಯವಹಾರ ಶುರುವಾಯಿತು. ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ಯಶಸ್ವಿ ಆಗ್ತಾರೋ ಆಗಿಂದಲೇ ಡಿಕೆಶಿಯ ಅಪ್ಪಟ ಶಿಷ್ಯೆಯಾಗಿ ಗುರುತಿಸಿಕೊಳ್ಳಲು ಆರಂಭಿಸಿದರು. ಇದೇ ವೇಳೆ ಸಹೋದರ ಚಿನ್ನರಾಯನ ಪರಿಚಯಿಸಿದರು. ಅಲ್ಲದೆ ಇದೇ ಡಿಕೆಶಿಯ ಸಹಾಯದಿಂದಲೇ ತಮ್ಮನಿಂದ ಶುಗರ್ ಫ್ಯಾಕ್ಟ್ರಿ ಕೂಡ ತೆಗೆಸಲಾಯಿತು.
ಆಗ ಡಿಕೆಸಿ ಕೊಟ್ಟ ಹಣವೇ ಈಗ ಉಳಿವಾಗಿದೆ ಎಂದು ಮಾತು ಕೇಳಿ ಬರುತ್ತಿದೆ ಎಂದು ಡಿಕೆಸಿ ಮಾಡಿದ ಸಹಾಯ ಹಣವನ್ನು ಇಡಿ ಅಧಿಕಾರಿಗಳು ಕೆಣಕಲು ಶುರು ಮಾಡಿದ್ದಾರೆ. ಆಗ ಕೆಣಕುತ್ತಿರುವಾಗಲೇ ಇಡಿ ಅಧಿಕಾರಿಗಳಿಗೆ ಮತ್ತೊಂದು ರಹಸ್ಯ ಸಿಕ್ಕಿತು. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಸಕ್ಕರೆ ಕಾರ್ಖಾನೆ ಇದೆ. ಆದರೆ ಈ ಸಕ್ಕರೆ ಕಂಪನಿಯಲ್ಲಿ ಡಿಕೆಸಿ ಹಣ ಇದೆ ಎನ್ನಲಾಗುತ್ತಿದೆ. ಈ ಸಕ್ಕರೆ ಕಂಪನಿಗಾಗಿಯೇ ಡಿಕೆಸಿ ಹಣ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಆ ಹಣದ ಮೂಲ ಯಾವುದು ಎನ್ನುವುದು ಇಡಿ ಅಧಿಕಾರಿಗಳ ಪ್ರಶ್ನೆ. ಅಲ್ಲದೆ ಸಕ್ಕರೆ ಕಂಪನಿಯ ಮೂಲಕ ಡಿಕೆಸಿ ವ್ಯವಹಾರಿಕ ಸಂಬಂಧ ಇಟ್ಟುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಈ ರಹಸ್ಯವನ್ನು ಮೊದಲು ಹೊರತೆಗೆದವರು ಪಣಜಿ ಐಟಿ ಅಧಿಕಾರಿಗಳು. ಡಿಕೆಸಿಯನ್ನು ಇಡಿ ಅಧಿಕಾರಿಗಳು ಲಾಕ್ ಮಾಡಿದ ಹಾಗೆ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಡಿಕೆಸಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಿನ್ನರಾಜು ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂಬುದು ಇಡಿ ಅಧಿಕಾರಿಗಳ ಅನುಮಾನ. ಕಳೆದ 10 ವರ್ಷಗಳಿಂದ ಈ ಚಿನ್ನರಾಯ ಡಿಕೆಸಿ ಆಸ್ತಿಗೆ ಬೇನಾಮಿ ಆಗಿದ್ದಾರೆಂದು ಇಡಿ ಆರೋಪ. ಚಿನ್ನರಾಜು ಬೇನಾಮಿ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾಕೆ ನೋಟಿಸ್ ಬಂದಿತ್ತು? ಈ ಚಿನ್ನರಾಜುನ ಪರಿಚಯಿಸಿ ಡಿಕೆಸಿಯೊಂದಿಗೆ ವ್ಯವಹಾರದಲ್ಲಿ ತೊಡಗಿಸಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ದಾಳಿ ನಡೆಸಿದ ಪಣಜಿ ಐಟಿ ಬೇನಾಮಿಯ ಆಸ್ತಿ ಸೀಜ್ ಮಾಡಿದರು. ಇದರ ಬೆನ್ನೆಲೆ ಇಡಿ ಅಧಿಕಾರಿಗಳು ಐಟಿಯಿಂದ ದಾಖಲೆ ಸಂಗ್ರಹಿಸಿ ಡಿಕೆಸಿ ಬಳಿ ಮೊದಲು ವಿಚಾರಣೆ ನಡೆಸಿದರು. ಆದರೆ ಡಿಕೆಸಿ ಮಾತ್ರ ನನಗೆ ಚಿನ್ನರಾಜು ಪರಿಚಯ ಹೊರತು ಯಾವುದೇ ವ್ಯವಹಾರ ಸಂಬಂಧ ಇಲ್ಲ ಎಂದು ಹೇಳಿದರು. ಆದರೆ ವಿಚಾರಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇನು ಬಾಯಿ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಈಗ ಡಿಕೆಸಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕಂಟಕ ಆಗಿರೋದು ಈ ಕಪ್ಪು ಚಿನ್ನ. ಡಿಕೆಸಿ ಮತ್ತು ಲಕ್ಷ್ಮೀ ಕೇವಲ ರಾಜಕೀಯವಾಗಿ ಗುರು ಶಿಷ್ಯ ಮಾತ್ರವಲ್ಲ, ಖಾಸಗಿಯವಾಗಿ ಬಿಸ್ನೆಸ್ ಪಾರ್ಟ್ನರ್ಸ್. ಡಿಕೆಸಿ ಇಂಧನ ಸಚಿವರಾದಾಗ ಬೇರೆ ಬೇರೆ ಕಲ್ಲಿದ್ದಲು ಕಂಪನಿಗಳ ಜೊತೆ ವ್ಯವಹಾರ ಶುರು ಮಾಡಿದರು. ತಮ್ಮ ಅಧಿಕಾರವನ್ನೇ ಬಳಸಿಕೊಂಡು ಡಿಕೆ ಕಪ್ಪು ಚಿನ್ನ ಮೇಲೆ ಹಣ ಹೂಡಿದ್ದಾರೆ. ಸಾಲೋದಕ್ಕೆ ಈ ವ್ಯವಹಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪಾಲುಗಾರರನ್ನಾಗಿ ಮಾಡಿಕೊಂಡಿದ್ದರು. ಇದರ ಬಗ್ಗೆ ಸುಳಿವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಡು ಮಾಡುತ್ತಾ ಇದ್ದಾರೆ. ಡಿಕೆಸಿ ಎದ್ದೆ ಒಂದು ರಹಸ್ಯ ಅಂದುಕೊಂಡರೆ ಇಲ್ಲಿ ಡಿಕೆಸಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಮತ್ತೊಂದು ರಹಸ್ಯ ಶುರುವಾಗಿದೆ. ಡಿಕೆಸಿ ಅವರ ಜೊತೆಗೆ ಇಷ್ಟೊಂದು ವ್ಯವಹಾರ ಮಾಡಿಕೊಂಡಿದ್ದಾರೆ. ಆದರೆ ಅದೇ ರೀತಿ ಬೇರೆಯವರ ಜೊತೆ ಇನ್ನೆಷ್ಟು ವ್ಯವಹಾರ ಮಾಡಿಕೊಂಡಿದ್ದಾರೋ ಎಂಬ ಇಡಿ ಅಧಿಕಾರಿಗಳ ಅನುಮಾನ. ಇಬ್ಬರ ನಡುವಿನ ವ್ಯಾಪಾರ ವ್ಯವಹಾರಗಳನ್ನು ಬಯಲು ಮಾಡಿದ ಇಡಿ ಅಧಿಕಾರಿಗಳು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮೀ ಹೆಬ್ಬಾಳ್ಕರ್. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ.
ಗುರು ಶಿಷ್ಯ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ಡಿಕೆಶಿ ನಗರಾಭಿವೃದ್ಧಿ ಸಚಿವರಾಗಿದ್ದರೆ ನಿಗಮ ಮಂಡಳಿಯೊಂದಿಗೆ ಅಧ್ಯಕ್ಷರಾಗಿದ್ದರು. ಅಲ್ಲಿಂದ ಶುರುವಾದ ಲಕ್ಷ್ಮೀ ರಾಜಕೀಯ ಪಯಣ ಬೆಳಗಾವಿಯ ಶಾಸಕಿ ಆಗುವುದು ಮಾತ್ರವಲ್ಲ, ಡಿಕೆಶಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆಗ ಇಂಧನ ಸಚಿವರಾದ ಡಿಕೆಶಿ ಆಗಷ್ಟೇ ಪರಿಚಯಿಸಿದ ಎಲ್ಇಡಿ ಬಲ್ಬ್ಗಳ ಕಾಂಟ್ರಾಕ್ಟ್ ಕೊಡಿಸುವ ಮೂಲಕ ಗುರು ಶಿಷ್ಯರ ನಡುವೆ ವ್ಯವಹಾರ ಶುರುವಾಯಿತು. ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ಯಶಸ್ವಿ ಆಗ್ತಾರೋ ಆಗಿಂದಲೇ ಡಿಕೆಶಿಯ ಅಪ್ಪಟ ಶಿಷ್ಯೆಯಾಗಿ ಗುರುತಿಸಿಕೊಳ್ಳಲು ಆರಂಭಿಸಿದರು. ಇದೇ ವೇಳೆ ಸಹೋದರ ಚಿನ್ನರಾಯನ ಪರಿಚಯಿಸಿದರು. ಅಲ್ಲದೆ ಇದೇ ಡಿಕೆಶಿಯ ಸಹಾಯದಿಂದಲೇ ತಮ್ಮನಿಂದ ಶುಗರ್ ಫ್ಯಾಕ್ಟ್ರಿ ಕೂಡ ತೆಗೆಸಲಾಯಿತು. ಆಗ ಡಿಕೆಶಿ ಕೊಟ್ಟ ಹಣವೇ ಈಗ ಉಳಿವಾಗಿದೆ ಎಂದು ಮಾತು ಕೇಳಿ ಬರುತ್ತಿದೆ. ಎಂದೋ ಡಿಕೆಶಿ ಮಾಡಿದ ಸಹಾಯ ಹಣವನ್ನು ಇಡಿ ಅಧಿಕಾರಿಗಳು ಕೆಣಕಲು ಶುರು ಮಾಡಿದ್ದಾರೆ. ಆಗ ಕೆಣಕುತ್ತಿರುವಾಗಲೇ ಇಡಿ ಅಧಿಕಾರಿಗಳಿಗೆ ಮತ್ತೊಂದು ರಹಸ್ಯ ಸಿಕ್ಕಿತು. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಸಕ್ಕರೆ ಕಾರ್ಖಾನೆ ಇದೆ. ಆದರೆ ಈ ಸಕ್ಕರೆ ಕಂಪನಿಯಲ್ಲಿ ಡಿಕೆಶಿ ಹಣ ಇದೆ ಎನ್ನಲಾಗುತ್ತಿದೆ. ಈ ಸಕ್ಕರೆ ಕಂಪನಿಗಾಗಿಯೇ ಡಿಕೆಶಿ ಹಣ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಆ ಹಣದ ಮೂಲ ಯಾವುದು ಎನ್ನುವುದು ಇಡಿ ಅಧಿಕಾರಿಗಳ ಪ್ರಶ್ನೆ. ಅಲ್ಲದೆ ಸಕ್ಕರೆ ಕಂಪನಿಯ ಮೂಲಕ ಡಿಕೆಶಿ ವ್ಯವಹಾರಿಕ ಸಂಬಂಧ ಇಟ್ಟುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಈ ರಹಸ್ಯವನ್ನು ಮೊದಲು ಹೊರತೆಗೆದವರು ಪಣಜಿ ಐಟಿ ಅಧಿಕಾರಿಗಳು. ಡಿಕೆಶಿಯನ್ನು ಇಡಿ ಅಧಿಕಾರಿಗಳು ಲಾಕ್ ಮಾಡಿದ ಹಾಗೆ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಡಿಕೆಶಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಿನ್ನರಾಜು ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂಬುದು ಇಡಿ ಅಧಿಕಾರಿಗಳ ಅನುಮಾನ. ಕಳೆದ 10 ವರ್ಷಗಳಿಂದ ಈ ಚಿನ್ನರಾಯ ಡಿಕೆಶಿ ಆಸ್ತಿಗೆ ಬೇನಾಮಿ ಆಗಿದ್ದಾರೆಂದು ಇಡಿ ಆರೋಪ. ಚಿನ್ನರಾಜು ಬೇನಾಮಿ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾಕೆ ನೋಟಿಸ್ ಬಂದಿತ್ತು? ಈ ಚಿನ್ನರಾಜುನ ಪರಿಚಯಿಸಿ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ತೊಡಗಿಸಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ದಾಳಿ ನಡೆಸಿದ ಪಣಜಿ ಐಟಿ ಬೇನಾಮಿಯ ಆಸ್ತಿ ಸೀಜ್ ಮಾಡಿದರು. ಇದರ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಐಟಿಯಿಂದ ದಾಖಲೆ ಸಂಗ್ರಹಿಸಿ ಡಿಕೆಶಿ ಬಳಿ ಮೊದಲು ವಿಚಾರಣೆ ನಡೆಸಿದರು. ಆದರೆ ಡಿಕೆಶಿ ಮಾತ್ರ ನನಗೆ ಚಿನ್ನರಾಜು ಪರಿಚಯ ಹೊರತು ಯಾವುದೇ ವ್ಯವಹಾರ ಸಂಬಂಧ ಇಲ್ಲ ಎಂದು ಹೇಳಿದರು. ಆದರೆ ವಿಚಾರಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇನು ಬಾಯಿ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಈಗ ಡಿಕೆಶಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕಂಟಕ ಆಗಿರೋದು ಈ ಕಪ್ಪು ಚಿನ್ನ. ಡಿಕೆಶಿ ಮತ್ತು ಲಕ್ಷ್ಮೀ ಕೇವಲ ರಾಜಕೀಯವಾಗಿ ಗುರು ಶಿಷ್ಯ ಮಾತ್ರವಲ್ಲ, ಖಾಸಗಿಯವಾಗಿ ಬಿಸ್ನೆಸ್ ಪಾರ್ಟ್ನರ್ಸ್. ಡಿಕೆಶಿ ಇಂಧನ ಸಚಿವರಾದಾಗ ಬೇರೆ ಬೇರೆ ಕಲ್ಲಿದ್ದಲು ಕಂಪನಿಗಳ ಜೊತೆ ವ್ಯವಹಾರ ಶುರು ಮಾಡಿದರು. ತಮ್ಮ ಅಧಿಕಾರವನ್ನೇ ಬಳಸಿಕೊಂಡು ಡಿಕೆ ಕಪ್ಪು ಚಿನ್ನ ಮೇಲೆ ಹಣ ಹೂಡಿದ್ದಾರೆ. ಸಾಲೋದಕ್ಕೆ ಈ ವ್ಯವಹಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪಾಲುಗಾರರನ್ನಾಗಿ ಮಾಡಿಕೊಂಡಿದ್ದರು. ಇದರ ಬಗ್ಗೆ ಸುಳಿವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಡು ಮಾಡುತ್ತಾ ಇದ್ದಾರೆ. ಡಿಕೆಶಿ ಎದ್ದೇ ಒಂದು ರಹಸ್ಯ ಅಂದುಕೊಂಡರೆ ಇಲ್ಲಿ ಡಿಕೆಶಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಮತ್ತೊಂದು ರಹಸ್ಯ ಶುರುವಾಗಿದೆ. ಡಿಕೆಶಿ ಅವರ ಜೊತೆಗೆ ಇಷ್ಟೊಂದು ವ್ಯವಹಾರ ಮಾಡಿಕೊಂಡಿದ್ದಾರೆ. ಆದರೆ ಅದೇ ರೀತಿ ಬೇರೆಯವರ ಜೊತೆ ಇನ್ನೆಷ್ಟು ವ್ಯವಹಾರ ಮಾಡಿಕೊಂಡಿದ್ದಾರೋ ಎಂಬ ಇಡಿ ಅಧಿಕಾರಿಗಳ ಅನುಮಾನ. ಇಬ್ಬರ ನಡುವಿನ ವ್ಯಾಪಾರ ವ್ಯವಹಾರಗಳನ್ನು ಬಯಲು ಮಾಡಿದ ಇಡಿ ಅಧಿಕಾರಿಗಳು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ
ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು DK ಅವರ ಅಪ್ಪಟ ಶಿಷ್ಯೆ. ಆದರೆ DK ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮಿ ಹೆಬ್ಬಾಳ್ಕರ್, ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ DK ಕೇಸಲ್ಲಿ ಲಕ್ಷ್ಮಿ ಲಾಕ್, 108 ವ್ಯವಹಾರದಿಂದಲೇ DK ಕೇಸಲ್ಲಿ ಲಕ್ಷ್ಮಿ ಲಿಂಕ್, 108 ಘನಘೋರ ತಪ್ಪಿಂದಲೇ DK ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ, 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ, ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. DK ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. DK ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು DK ಅವರ ಅಪ್ಪಟ ಶಿಷ್ಯೆ. ಆದರೆ DK ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮಿ ಹೆಬ್ಬಾಳ್ಕರ್ SM ಕೃಷ್ಣ ಸರ್ಕಾರದಲ್ಲಿ DKC ನಗರಾಭಿವೃದ್ಧಿ ಸಚಿವರಾಗಿದ್ದರೆ ನಿಗಮ ಮಂಡಳಿಯೊಂದಿಗೆ ಅಧ್ಯಕ್ಷರಾಗಿದ್ದರು. ಅಲ್ಲಿಂದ ಶುರುವಾದ ಲಕ್ಷ್ಮಿ ರಾಜಕೀಯ ಪಯಣ ಬೆಳಗಾವಿಯ ಶಾಸಕಿ ಆಗುವುದು ಮಾತ್ರವಲ್ಲ, DKCಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆಗ ಇಂಧನ ಸಚಿವರಾದ DKC ಆಗಷ್ಟೇ ಪರಿಚಯಿಸಿದ LED ಬಲ್ಬ್ಗಳ ಕಾಂಟ್ರಾಕ್ಟ್ ಕೊಡಿಸುವ ಮೂಲಕ ಗುರು ಶಿಷ್ಯರ ನಡುವೆ ವ್ಯವಹಾರ ಶುರುವಾಯಿತು. ಯಾವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ DKCಯೊಂದಿಗೆ ವ್ಯವಹಾರದಲ್ಲಿ ಯಶಸ್ವಿ ಆಗ್ತಾರೋ ಆಗಿಂದಲೇ DKCಯ ಅಪ್ಪಟ ಶಿಷ್ಯೆಯಾಗಿ ಗುರುತಿಸಿಕೊಳ್ಳಲು ಆರಂಭಿಸಿದರು. ಇದೇ ವೇಳೆ ಸಹೋದರ ಚಿನ್ನರಾಯನ ಪರಿಚಯಿಸಿದರು. ಅಲ್ಲದೆ ಇದೇ DKCಯ ಸಹಾಯದಿಂದಲೇ ತಮ್ಮನಿಂದ ಶುಗರ್ ಫ್ಯಾಕ್ಟ್ರಿ ಕೂಡ ತೆಗೆಸಲಾಯಿತು. ಆಗ DKC ಕೊಟ್ಟ ಹಣವೇ ಈಗ ಉಳಿವಾಗಿದೆ ಎಂದು ಮಾತು ಕೇಳಿ ಬರುತ್ತಿದೆ. ಎಂದೋ DKC ಮಾಡಿದ ಸಹಾಯ ಹಣವನ್ನು ED ಅಧಿಕಾರಿಗಳು ಕೆಣಕಲು ಶುರು ಮಾಡಿದ್ದಾರೆ. ಆಗ ಕೆಣಕುತ್ತಿರುವಾಗಲೇ ED ಅಧಿಕಾರಿಗಳಿಗೆ ಮತ್ತೊಂದು ರಹಸ್ಯ ಸಿಕ್ಕಿತು. ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒಡೆತನದ ಸಕ್ಕರೆ ಕಾರ್ಖಾನೆ ಇದೆ. ಆದರೆ ಈ ಸಕ್ಕರೆ ಕಂಪನಿಯಲ್ಲಿ DKCಯ ಹಣ ಇದೆ ಎನ್ನಲಾಗುತ್ತಿದೆ. ಈ ಸಕ್ಕರೆ ಕಂಪನಿಗಾಗಿಯೇ DKC ಹಣ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಆ ಹಣದ ಮೂಲ ಯಾವುದು ಎನ್ನುವುದು ED ಅಧಿಕಾರಿಗಳ ಪ್ರಶ್ನೆ. ಅಲ್ಲದೆ ಸಕ್ಕರೆ ಕಂಪನಿಯ ಮೂಲಕ DKC ವ್ಯವಹಾರಿಕ ಸಂಬಂಧ ಇಟ್ಟುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಈ ರಹಸ್ಯವನ್ನು ಮೊದಲು ಹೊರತೆಗೆದವರು ಪಣಜಿ IT ಅಧಿಕಾರಿಗಳು. DKCಯನ್ನು ED ಅಧಿಕಾರಿಗಳು ಲಾಕ್ ಮಾಡಿದ ಹಾಗೆ ಈ ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನೋಟಿಸ್ ನೀಡಲಾಗಿತ್ತು. DKC ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚಿನ್ನರಾಜು ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂಬುದು ED ಅಧಿಕಾರಿಗಳ ಅನುಮಾನ. ಕಳೆದ 10 ವರ್ಷಗಳಿಂದ ಈ ಚಿನ್ನರಾಯ DKC ಆಸ್ತಿಗೆ ಬೇನಾಮಿ ಆಗಿದ್ದಾರೆಂದು ED ಆರೋಪ. ಚಿನ್ನರಾಜು ಬೇನಾಮಿ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಯಾಕೆ ನೋಟಿಸ್ ಬಂದಿತ್ತು? ಈ ಚಿನ್ನರಾಜುನ ಪರಿಚಯಿಸಿ DKCಯೊಂದಿಗೆ ವ್ಯವಹಾರದಲ್ಲಿ ತೊಡಗಿಸಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ದಾಳಿ ನಡೆಸಿದ ಪಣಜಿ IT ಬೇನಾಮಿಯ ಆಸ್ತಿ ಸೀಜ್ ಮಾಡಿದರು. ಇದರ ಬೆನ್ನಲ್ಲೆ ED ಅಧಿಕಾರಿಗಳು IT ದಾಖಲೆ ಸಂಗ್ರಹಿಸಿ DKC ಬಳಿ ಮೊದಲು ವಿಚಾರಣೆ ನಡೆಸಿದರು. ಆದರೆ DKC ಮಾತ್ರ ನನಗೆ ಚಿನ್ನರಾಜು ಪರಿಚಯ ಹೊರತು ಯಾವುದೇ ವ್ಯವಹಾರ ಸಂಬಂಧ ಇಲ್ಲ ಎಂದು ಹೇಳಿದರು. ಆದರೆ ವಿಚಾರಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅದೇನು ಬಾಯಿ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಈಗ DKC ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಕಂಟಕ ಆಗಿರೋದು ಈ ಕಪ್ಪು ಚಿನ್ನ. DKC ಮತ್ತು ಲಕ್ಷ್ಮಿ ಕೇವಲ ರಾಜಕೀಯವಾಗಿ ಗುರು ಶಿಷ್ಯ ಮಾತ್ರವಲ್ಲ, ಖಾಸಗಿಯವಾಗಿ ಬಿಸ್ನೆಸ್ ಪಾರ್ಟ್ನರ್ಸ್. DKC ಇಂಧನ ಸಚಿವರಾದಾಗ ಬೇರೆ ಬೇರೆ ಕಲ್ಲಿದ್ದಲು ಕಂಪನಿಗಳ ಜೊತೆ ವ್ಯವಹಾರ ಶುರು ಮಾಡಿದರು. ತಮ್ಮ ಅಧಿಕಾರವನ್ನೇ ಬಳಸಿಕೊಂಡು DK ಕಪ್ಪು ಚಿನ್ನ ಮೇಲೆ ಹಣ ಹೂಡಿದ್ದಾರೆ. ಸಾಲೋದಕ್ಕೆ ಈ ವ್ಯವಹಾರದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ಪಾಲುಗಾರರನ್ನಾಗಿ ಮಾಡಿಕೊಂಡಿದ್ದರು. ಇದರ ಬಗ್ಗೆ ಸುಳಿವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇದೀಗ ED ಅಧಿಕಾರಿಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಡು ಮಾಡುತ್ತಾ ಇದ್ದಾರೆ. DKC ಎದ್ದೆ ಒಂದು ರಹಸ್ಯ ಅಂದುಕೊಂಡರೆ ಇಲ್ಲಿ DKC ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಮತ್ತೊಂದು ರಹಸ್ಯ ಶುರುವಾಗಿದೆ. DKC ಅವರ ಜೊತೆಗೆ ಇಷ್ಟೊಂದು ವ್ಯವಹಾರ ಮಾಡಿಕೊಂಡಿದ್ದಾರೆ.
ಆದರೆ ಅದೇ ರೀತಿ ಬೇರೆಯವರ ಜೊತೆ ಇನ್ನೆಷ್ಟು ವ್ಯವಹಾರ ಮಾಡಿಕೊಂಡಿದ್ದಾರೋ ಎಂಬ ಇಡಿ ಅಧಿಕಾರಿಗಳ ಅನುಮಾನ. ಇಬ್ಬರ ನಡುವಿನ ವ್ಯಾಪಾರ ವ್ಯವಹಾರಗಳನ್ನು ಬಯಲು ಮಾಡಿದ ಇಡಿ ಅಧಿಕಾರಿಗಳು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯೆ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮಿ ಹೆಬ್ಬಾಳ್ಕರ್. ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯೆ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮಿ ಹೆಬ್ಬಾಳ್ಕರ್ SM ಕೃಷ್ಣ ಸರ್ಕಾರದಲ್ಲಿ ಡಿಕೆಶಿ ನಗರಾಭಿವೃದ್ಧಿ ಸಚಿವರಾಗಿದ್ದರೆ ನಿಗಮ ಮಂಡಳಿಯೊಂದಿಗೆ ಅಧ್ಯಕ್ಷರಾಗಿದ್ದರು. ಅಲ್ಲಿಂದ ಶುರುವಾದ ಲಕ್ಷ್ಮಿ ರಾಜಕೀಯ ಪಯಣ ಬೆಳಗಾವಿಯ ಶಾಸಕಿ ಆಗುವುದು ಮಾತ್ರವಲ್ಲ, ಡಿಕೆಶಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆಗ ಇಂಧನ ಸಚಿವರಾದ ಡಿಕೆಶಿ ಆಗಷ್ಟೇ ಪರಿಚಯಿಸಿದ LED ಬಲ್ಬ್ಗಳ ಕಾಂಟ್ರಾಕ್ಟ್ ಕೊಡಿಸುವ ಮೂಲಕ ಗುರು ಶಿಷ್ಯರ ನಡುವೆ ವ್ಯವಹಾರ ಶುರುವಾಯಿತು. ಯಾವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ಯಶಸ್ವಿ ಆಗ್ತಾರೋ ಆಗಿಂದಲೇ ಡಿಕೆಶಿಯ ಅಪ್ಪಟ ಶಿಷ್ಯೆಯಾಗಿ ಗುರುತಿಸಿಕೊಳ್ಳಲು ಆರಂಭಿಸಿದರು. ಇದೇ ವೇಳೆ ಸಹೋದರ ಚಿನ್ನರಾಯನ ಪರಿಚಯಿಸಿದರು. ಅಲ್ಲದೆ ಇದೇ ಡಿಕೆಶಿಯ ಸಹಾಯದಿಂದಲೇ ತಮ್ಮನಿಂದ ಶುಗರ್ ಫ್ಯಾಕ್ಟ್ರಿ ಕೂಡ ತೆಗೆಸಲಾಯಿತು. ಆಗ ಡಿಕೆಶಿ ಕೊಟ್ಟ ಹಣವೇ ಈಗ ಉಳಿವಾಗಿದೆ ಎಂದು ಮಾತು ಕೇಳಿ ಬರುತ್ತಿದೆ. ಎಂದೋ ಡಿಕೆಶಿ ಮಾಡಿದ ಸಹಾಯ ಹಣವನ್ನು ED ಅಧಿಕಾರಿಗಳು ಕೆಣಕಲು ಶುರು ಮಾಡಿದ್ದಾರೆ. ಆಗ ಕೆಣಕುತ್ತಿರುವಾಗಲೇ ED ಅಧಿಕಾರಿಗಳಿಗೆ ಮತ್ತೊಂದು ರಹಸ್ಯ ಸಿಕ್ಕಿತು. ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒಡೆತನದ ಸಕ್ಕರೆ ಕಾರ್ಖಾನೆ ಇದೆ. ಆದರೆ ಈ ಸಕ್ಕರೆ ಕಂಪನಿಯಲ್ಲಿ ಡಿಕೆಶಿ ಹಣ ಇದೆ ಎನ್ನಲಾಗುತ್ತಿದೆ. ಈ ಸಕ್ಕರೆ ಕಂಪನಿಗಾಗಿಯೇ ಡಿಕೆಶಿ ಹಣ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಆ ಹಣದ ಮೂಲ ಯಾವುದು ಎನ್ನುವುದು ED ಅಧಿಕಾರಿಗಳ ಪ್ರಶ್ನೆ. ಅಲ್ಲದೆ ಸಕ್ಕರೆ ಕಂಪನಿಯ ಮೂಲಕ ಡಿಕೆಶಿ ವ್ಯವಹಾರಿಕ ಸಂಬಂಧ ಇಟ್ಟುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಈ ರಹಸ್ಯವನ್ನು ಮೊದಲು ಹೊರತೆಗೆದವರು ಪಣಜಿ IT ಅಧಿಕಾರಿಗಳು. ಡಿಕೆಶಿಯನ್ನು ED ಅಧಿಕಾರಿಗಳು ಲಾಕ್ ಮಾಡಿದ ಹಾಗೆ ಈ ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಡಿಕೆಶಿ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚಿನ್ನರಾಜು ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂಬುದು ED ಅಧಿಕಾರಿಗಳ ಅನುಮಾನ. ಕಳೆದ 10 ವರ್ಷಗಳಿಂದ ಈ ಚಿನ್ನರಾಯ ಡಿಕೆಶಿ ಆಸ್ತಿಗೆ ಬೇನಾಮಿ ಆಗಿದ್ದಾರೆಂದು ED ಆರೋಪ. ಚಿನ್ನರಾಜು ಬೇನಾಮಿ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಯಾಕೆ ನೋಟಿಸ್ ಬಂದಿತ್ತು? ಈ ಚಿನ್ನರಾಜುನ ಪರಿಚಯಿಸಿ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ತೊಡಗಿಸಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ದಾಳಿ ನಡೆಸಿದ ಪಣಜಿ IT ಬೇನಾಮಿಯ ಆಸ್ತಿ ಸೀಜ್ ಮಾಡಿದರು. ಇದರ ಬೆನ್ನಲ್ಲೇ ED ಅಧಿಕಾರಿಗಳು IT ದಾಖಲೆ ಸಂಗ್ರಹಿಸಿ ಡಿಕೆಶಿ ಬಳಿ ಮೊದಲು ವಿಚಾರಣೆ ನಡೆಸಿದರು.
ಆದರೆ ಡಿಕೆಶಿ ಮಾತ್ರ ನನಗೆ ಚಿನ್ನರಾಜು ಪರಿಚಯ ಹೊರತು ಯಾವುದೇ ವ್ಯವಹಾರ ಸಂಬಂಧ ಇಲ್ಲ ಎಂದು ಹೇಳಿದರು. ಆದರೆ ವಿಚಾರಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅದೇನು ಬಾಯಿ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಈಗ ಡಿಕೆಶಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಕಂಟಕ ಆಗಿರೋದು ಈ ಕಪ್ಪು ಚಿನ್ನ. ಡಿಕೆಶಿ ಮತ್ತು ಲಕ್ಷ್ಮಿ ಕೇವಲ ರಾಜಕೀಯವಾಗಿ ಗುರು ಶಿಷ್ಯ ಮಾತ್ರವಲ್ಲ, ಖಾಸಗಿಯವಾಗಿ ಬಿಸ್ನೆಸ್ ಪಾರ್ಟ್ನರ್ಸ್. ಡಿಕೆಶಿ ಇಂಧನ ಸಚಿವರಾದಾಗ ಬೇರೆ ಬೇರೆ ಕಲ್ಲಿದ್ದಲು ಕಂಪನಿಗಳ ಜೊತೆ ವ್ಯವಹಾರ ಶುರು ಮಾಡಿದರು. ತಮ್ಮ ಅಧಿಕಾರವನ್ನೇ ಬಳಸಿಕೊಂಡು ಡಿಕೆ ಕಪ್ಪು ಚಿನ್ನ ಮೇಲೆ ಹಣ ಹೂಡಿದ್ದಾರೆ. ಸಾಲೋದಕ್ಕೆ ಈ ವ್ಯವಹಾರದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ಪಾಲುಗಾರರನ್ನಾಗಿ ಮಾಡಿಕೊಂಡಿದ್ದರು. ಇದರ ಬಗ್ಗೆ ಸುಳಿವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಡು ಮಾಡುತ್ತಾ ಇದ್ದಾರೆ. ಡಿಕೆಶಿ ಎದ್ದೆ ಒಂದು ರಹಸ್ಯ ಅಂದುಕೊಂಡರೆ ಇಲ್ಲಿ ಡಿಕೆಶಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಮತ್ತೊಂದು ರಹಸ್ಯ ಶುರುವಾಗಿದೆ. ಡಿಕೆಶಿ ಅವರ ಜೊತೆಗೆ ಇಷ್ಟೊಂದು ವ್ಯವಹಾರ ಮಾಡಿಕೊಂಡಿದ್ದಾರೆ. ಆದರೆ ಅದೇ ರೀತಿ ಬೇರೆಯವರ ಜೊತೆ ಇನ್ನೆಷ್ಟು ವ್ಯವಹಾರ ಮಾಡಿಕೊಂಡಿದ್ದಾರೋ ಎಂಬ ಇಡಿ ಅಧಿಕಾರಿಗಳ ಅನುಮಾನ. ಇಬ್ಬರ ನಡುವಿನ ವ್ಯಾಪಾರ ವ್ಯವಹಾರಗಳನ್ನು ಬಯಲು ಮಾಡಿದ ಇಡಿ ಅಧಿಕಾರಿಗಳು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯೆ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮಿ ಹೆಬ್ಬಾಳ್ಕರ್. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯೆ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮಿ ಹೆಬ್ಬಾಳ್ಕರ್. ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ಡಿಕೆಶಿ ನಗರಾಭಿವೃದ್ಧಿ ಸಚಿವರಾಗಿದ್ದರೆ ನಿಗಮ ಮಂಡಳಿಯೊಂದಿಗೆ ಅಧ್ಯಕ್ಷರಾಗಿದ್ದರು. ಅಲ್ಲಿಂದ ಶುರುವಾದ ಲಕ್ಷ್ಮಿ ರಾಜಕೀಯ ಪಯಣ ಬೆಳಗಾವಿಯ ಶಾಸಕಿ ಆಗುವುದು ಮಾತ್ರವಲ್ಲ, ಡಿಕೆಶಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆಗ ಇಂಧನ ಸಚಿವರಾದ ಡಿಕೆಶಿ ಆಗಷ್ಟೇ ಪರಿಚಯಿಸಿದ ಎಲ್ಇಡಿ ಬಲ್ಬ್ಗಳ ಕಾಂಟ್ರಾಕ್ಟ್ ಕೊಡಿಸುವ ಮೂಲಕ ಗುರು ಶಿಷ್ಯರ ನಡುವೆ ವ್ಯವಹಾರ ಶುರುವಾಯಿತು. ಯಾವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ಯಶಸ್ವಿ ಆಗ್ತಾರೋ ಆಗಿಂದಲೇ ಡಿಕೆಶಿಯ ಅಪ್ಪಟ ಶಿಷ್ಯೆಯಾಗಿ ಗುರುತಿಸಿಕೊಳ್ಳಲು ಆರಂಭಿಸಿದರು. ಇದೇ ವೇಳೆ ಸಹೋದರ ಚಿನ್ನರಾಯನ ಪರಿಚಯಿಸಿದರು. ಅಲ್ಲದೆ ಇದೇ ಡಿಕೆಶಿಯ ಸಹಾಯದಿಂದಲೇ ತಮ್ಮನಿಂದ ಶುಗರ್ ಫ್ಯಾಕ್ಟ್ರಿ ಕೂಡ ತೆಗೆಸಲಾಯಿತು. ಆಗ ಡಿಕೆಶಿ ಕೊಟ್ಟ ಹಣವೇ ಈಗ ಉಳಿವಾಗಿದೆ ಎಂದು ಮಾತು ಕೇಳಿ ಬರುತ್ತಿದೆ. ಎಂದೋ ಡಿಕೆಶಿ ಮಾಡಿದ ಸಹಾಯ ಹಣವನ್ನು ಇಡಿ ಅಧಿಕಾರಿಗಳು ಕೆಣಕಲು ಶುರು ಮಾಡಿದ್ದಾರೆ. ಆಗ ಕೆಣಕುತ್ತಿರುವಾಗಲೇ ಇಡಿ ಅಧಿಕಾರಿಗಳಿಗೆ ಮತ್ತೊಂದು ರಹಸ್ಯ ಸಿಕ್ಕಿತು. ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒಡೆತನದ ಸಕ್ಕರೆ ಕಾರ್ಖಾನೆ ಇದೆ. ಆದರೆ ಈ ಸಕ್ಕರೆ ಕಂಪನಿಯಲ್ಲಿ ಡಿಕೆಶಿಯ ಹಣ ಇದೆ ಎನ್ನಲಾಗುತ್ತಿದೆ.
ಈ ಸಕ್ಕರೆ ಕಂಪನಿಗಾಗಿಯೇ ಡಿಕೆಶಿ ಹಣ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಆ ಹಣದ ಮೂಲ ಯಾವುದು ಎನ್ನುವುದು ಇಡಿ ಅಧಿಕಾರಿಗಳ ಪ್ರಶ್ನೆ. ಅಲ್ಲದೆ ಸಕ್ಕರೆ ಕಂಪನಿಯ ಮೂಲಕ ಡಿಕೆಶಿ ವ್ಯವಹಾರಿಕ ಸಂಬಂಧ ಇಟ್ಟುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಈ ರಹಸ್ಯವನ್ನು ಮೊದಲು ಹೊರತೆಗೆದವರು ಪಣಜಿ ಐಟಿ ಅಧಿಕಾರಿಗಳು. ಡಿಕೆಶಿಯನ್ನು ಇಡಿ ಅಧಿಕಾರಿಗಳು ಲಾಕ್ ಮಾಡಿದ ಹಾಗೆ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಡಿಕೆಶಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಿನ್ನರಾಜು ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂಬುದು ಇಡಿ ಅಧಿಕಾರಿಗಳ ಅನುಮಾನ. ಕಳೆದ 10 ವರ್ಷಗಳಿಂದ ಈ ಚಿನ್ನರಾಯ ಡಿಕೆಶಿ ಆಸ್ತಿಗೆ ಬೇನಾಮಿ ಆಗಿದ್ದಾರೆಂದು ಇಡಿ ಆರೋಪ. ಚಿನ್ನರಾಜು ಬೇನಾಮಿ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾಕೆ ನೋಟಿಸ್ ಬಂದಿತ್ತು? ಈ ಚಿನ್ನರಾಜುನ ಪರಿಚಯಿಸಿ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ತೊಡಗಿಸಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ದಾಳಿ ನಡೆಸಿದ ಪಣಜಿ ಐಟಿ ಬೇನಾಮಿಯ ಆಸ್ತಿ ಸೀಜ್ ಮಾಡಿದರು. ಇದರ ಬೆನ್ನೆಲೆ ಇಡಿ ಅಧಿಕಾರಿಗಳು ಐಟಿಯಿಂದ ದಾಖಲೆ ಸಂಗ್ರಹಿಸಿ ಡಿಕೆಶಿ ಬಳಿ ಮೊದಲು ವಿಚಾರಣೆ ನಡೆಸಿದರು. ಆದರೆ ಡಿಕೆಶಿ ಮಾತ್ರ ನನಗೆ ಚಿನ್ನರಾಜು ಪರಿಚಯ ಹೊರತು ಯಾವುದೇ ವ್ಯವಹಾರ ಸಂಬಂಧ ಇಲ್ಲ ಎಂದು ಹೇಳಿದರು. ಆದರೆ ವಿಚಾರಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇನು ಬಾಯಿ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಈಗ ಡಿಕೆಶಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕಂಟಕ ಆಗಿರೋದು ಈ ಕಪ್ಪು ಚಿನ್ನ. ಡಿಕೆಶಿ ಮತ್ತು ಲಕ್ಷ್ಮೀ ಕೇವಲ ರಾಜಕೀಯವಾಗಿ ಗುರು ಶಿಷ್ಯ ಮಾತ್ರವಲ್ಲ, ಖಾಸಗಿಯವಾಗಿ ಬಿಸ್ನೆಸ್ ಪಾರ್ಟ್ನರ್ಸ್. ಡಿಕೆಶಿ ಇಂಧನ ಸಚಿವರಾದಾಗ ಬೇರೆ ಬೇರೆ ಕಲ್ಲಿದ್ದಲು ಕಂಪನಿಗಳ ಜೊತೆ ವ್ಯವಹಾರ ಶುರು ಮಾಡಿದರು. ತಮ್ಮ ಅಧಿಕಾರವನ್ನೇ ಬಳಸಿಕೊಂಡು ಡಿಕೆ ಕಪ್ಪು ಚಿನ್ನ ಮೇಲೆ ಹಣ ಹೂಡಿದ್ದಾರೆ. ಸಾಲೋದಕ್ಕೆ ಈ ವ್ಯವಹಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪಾಲುಗಾರರನ್ನಾಗಿ ಮಾಡಿಕೊಂಡಿದ್ದರು. ಇದರ ಬಗ್ಗೆ ಸುಳಿವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಡು ಮಾಡುತ್ತಾ ಇದ್ದಾರೆ. ಡಿಕೆಶಿ ಎದ್ದೆ ಒಂದು ರಹಸ್ಯ ಅಂದುಕೊಂಡರೆ ಇಲ್ಲಿ ಡಿಕೆಶಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಮತ್ತೊಂದು ರಹಸ್ಯ ಶುರುವಾಗಿದೆ. ಡಿಕೆಶಿ ಅವರ ಜೊತೆಗೆ ಇಷ್ಟೊಂದು ವ್ಯವಹಾರ ಮಾಡಿಕೊಂಡಿದ್ದಾರೆ. ಆದರೆ ಅದೇ ರೀತಿ ಬೇರೆಯವರ ಜೊತೆ ಇನ್ನೆಷ್ಟು ವ್ಯವಹಾರ ಮಾಡಿಕೊಂಡಿದ್ದಾರೋ ಎಂಬ ಇಡಿ ಅಧಿಕಾರಿಗಳ ಅನುಮಾನ. ಇಬ್ಬರ ನಡುವಿನ ವ್ಯಾಪಾರ ವ್ಯವಹಾರಗಳನ್ನು ಬಯಲು ಮಾಡಿದ ಇಡಿ ಅಧಿಕಾರಿಗಳು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯೆ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮೀ ಹೆಬ್ಬಾಳ್ಕರ್. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯೆ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ಡಿಕೆಶಿ ನಗರಾಭಿವೃದ್ಧಿ ಸಚಿವರಾಗಿದ್ದರೆ ನಿಗಮ ಮಂಡಳಿಯೊಂದಿಗೆ ಅಧ್ಯಕ್ಷರಾಗಿದ್ದರು.
ಅಲ್ಲಿಂದ ಶುರುವಾದ ಲಕ್ಷ್ಮಿ ರಾಜಕೀಯ ಪಯಣ ಬೆಳಗಾವಿಯ ಶಾಸಕಿ ಆಗುವುದು ಮಾತ್ರವಲ್ಲ, ಡಿಕೆಶಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆಗ ಇಂಧನ ಸಚಿವರಾದ ಡಿಕೆಶಿ ಆಗಷ್ಟೇ ಪರಿಚಯಿಸಿದ ಎಲ್ಇಡಿ ಬಲ್ಬ್ಗಳ ಕಾಂಟ್ರಾಕ್ಟ್ ಕೊಡಿಸುವ ಮೂಲಕ ಗುರು ಶಿಷ್ಯರ ನಡುವೆ ವ್ಯವಹಾರ ಶುರುವಾಯಿತು. ಯಾವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ಯಶಸ್ವಿ ಆಗ್ತಾರೋ ಆಗಿಂದಲೇ ಡಿಕೆಶಿಯ ಅಪ್ಪಟ ಶಿಷ್ಯೆಯಾಗಿ ಗುರುತಿಸಿಕೊಳ್ಳಲು ಆರಂಭಿಸಿದರು. ಇದೇ ವೇಳೆ ಸಹೋದರ ಚಿನ್ನರಾಯನ ಪರಿಚಯಿಸಿದರು. ಅಲ್ಲದೆ ಇದೇ ಡಿಕೆಶಿಯ ಸಹಾಯದಿಂದಲೇ ತಮ್ಮನಿಂದ ಶುಗರ್ ತಟ್ಟಿ ಕೂಡ ತೆಗೆಸಲಾಯಿತು. ಆಗ ಡಿಕೆಶಿ ಕೊಟ್ಟ ಹಣವೇ ಈಗ ಉಳಿವಾಗಿದೆ ಎಂದು ಮಾತು ಕೇಳಿ ಬರುತ್ತಿದೆ. ಎಂದೋ ಡಿಕೆಶಿ ಮಾಡಿದ ಸಹಾಯ ಹಣವನ್ನು ಇಡಿ ಅಧಿಕಾರಿಗಳು ಕೆಣಕಲು ಶುರು ಮಾಡಿದ್ದಾರೆ. ಆಗ ಕೆಣಕುತ್ತಿರುವಾಗಲೇ ಇಡಿ ಅಧಿಕಾರಿಗಳಿಗೆ ಮತ್ತೊಂದು ರಹಸ್ಯ ಸಿಕ್ಕಿತು. ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒಡೆತನದ ಸಕ್ಕರೆ ಕಾರ್ಖಾನೆ ಇದೆ. ಆದರೆ ಈ ಸಕ್ಕರೆ ಕಂಪನಿಯಲ್ಲಿ ಡಿಕೆಶಿ ಹಣ ಇದೆ ಎನ್ನಲಾಗುತ್ತಿದೆ. ಈ ಸಕ್ಕರೆ ಕಂಪನಿಗಾಗಿಯೇ ಡಿಕೆಶಿ ಹಣ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಆ ಹಣದ ಮೂಲ ಯಾವುದು ಎನ್ನುವುದು ಇಡಿ ಅಧಿಕಾರಿಗಳ ಪ್ರಶ್ನೆ. ಅಲ್ಲದೆ ಸಕ್ಕರೆ ಕಂಪನಿಯ ಮೂಲಕ ಡಿಕೆಶಿ ವ್ಯವಹಾರಿಕ ಸಂಬಂಧ ಇಟ್ಟುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಈ ರಹಸ್ಯವನ್ನು ಮೊದಲು ಹೊರತೆಗೆದವರು ಪಣಜಿ ಐಟಿ ಅಧಿಕಾರಿಗಳು. ಡಿಕೆಶಿಯನ್ನು ಇಡಿ ಅಧಿಕಾರಿಗಳು ಲಾಕ್ ಮಾಡಿದ ಹಾಗೆ ಈ ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಡಿಕೆಶಿ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚಿನ್ನರಾಜು ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂಬುದು ಇಡಿ ಅಧಿಕಾರಿಗಳ ಅನುಮಾನ. ಕಳೆದ 10 ವರ್ಷಗಳಿಂದ ಈ ಚಿನ್ನರಾಯ ಡಿಕೆಶಿ ಆಸ್ತಿಗೆ ಬೇನಾಮಿ ಆಗಿದ್ದಾರೆಂದು ಇಡಿ ಆರೋಪ. ಚಿನ್ನರಾಜು ಬೇನಾಮಿ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಯಾಕೆ ನೋಟಿಸ್ ಬಂದಿತ್ತು? ಈ ಚಿನ್ನರಾಜುನ ಪರಿಚಯಿಸಿ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ತೊಡಗಿಸಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ದಾಳಿ ನಡೆಸಿದ ಪಣಜಿ ಐಟಿ ಬೇನಾಮಿಯ ಆಸ್ತಿ ಸೀಜ್ ಮಾಡಿದರು. ಇದರ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಐಟಿಯಿಂದ ದಾಖಲೆ ಸಂಗ್ರಹಿಸಿ ಡಿಕೆಶಿ ಬಳಿ ಮೊದಲು ವಿಚಾರಣೆ ನಡೆಸಿದರು. ಆದರೆ ಡಿಕೆಶಿ ಮಾತ್ರ ನನಗೆ ಚಿನ್ನರಾಜು ಪರಿಚಯ ಹೊರತು ಯಾವುದೇ ವ್ಯವಹಾರ ಸಂಬಂಧ ಇಲ್ಲ ಎಂದು ಹೇಳಿದರು. ಆದರೆ ವಿಚಾರಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅದೇನು ಬಾಯಿ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಈಗ ಡಿಕೆಶಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಕಂಟಕ ಆಗಿರೋದು ಈ ಕಪ್ಪು ಚಿನ್ನ. ಡಿಕೆಶಿ ಮತ್ತು ಲಕ್ಷ್ಮಿ ಕೇವಲ ರಾಜಕೀಯವಾಗಿ ಗುರು ಶಿಷ್ಯ ಮಾತ್ರವಲ್ಲ, ಖಾಸಗಿಯವಾಗಿ ಬಿಸ್ನೆಸ್ ಪಾರ್ಟ್ನರ್ಸ್. ಡಿಕೆಶಿ ಇಂಧನ ಸಚಿವರಾದಾಗ ಬೇರೆ ಬೇರೆ ಕಲ್ಲಿದ್ದಲು ಕಂಪನಿಗಳ ಜೊತೆ ವ್ಯವಹಾರ ಶುರು ಮಾಡಿದರು. ತಮ್ಮ ಅಧಿಕಾರವನ್ನೇ ಬಳಸಿಕೊಂಡು ಡಿಕೆ ಕಪ್ಪು ಚಿನ್ನ ಮೇಲೆ ಹಣ ಹೂಡಿದ್ದಾರೆ. ಸಾಲೋದಕ್ಕೆ ಈ ವ್ಯವಹಾರದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ಪಾಲುಗಾರರನ್ನಾಗಿ ಮಾಡಿಕೊಂಡಿದ್ದರು. ಇದರ ಬಗ್ಗೆ ಸುಳಿವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಡು ಮಾಡುತ್ತಾ ಇದ್ದಾರೆ. ಡಿಕೆಶಿ ಎದ್ದೆ ಒಂದು ರಹಸ್ಯ ಅಂದುಕೊಂಡರೆ ಇಲ್ಲಿ ಡಿಕೆಶಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಮತ್ತೊಂದು ರಹಸ್ಯ ಶುರುವಾಗಿದೆ. ಡಿಕೆಶಿ ಅವರ ಜೊತೆಗೆ ಇಷ್ಟೊಂದು ವ್ಯವಹಾರ ಮಾಡಿಕೊಂಡಿದ್ದಾರೆ. ಆದರೆ ಅದೇ ರೀತಿ ಬೇರೆಯವರ ಜೊತೆ ಇನ್ನೆಷ್ಟು ವ್ಯವಹಾರ ಮಾಡಿಕೊಂಡಿದ್ದಾರೋ ಎಂಬ ಇಡಿ ಅಧಿಕಾರಿಗಳ ಅನುಮಾನ. ಇಬ್ಬರ ನಡುವಿನ ವ್ಯಾಪಾರ ವ್ಯವಹಾರಗಳನ್ನು ಬಯಲು ಮಾಡಿದ ಇಡಿ ಅಧಿಕಾರಿಗಳು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯೆ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮಿ ಹೆಬ್ಬಾಳ್ಕರ್. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ.
ನೂರ ಎಂಟು ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಾಕ್. ನೂರ ಎಂಟು ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಿಂಕ್. ನೂರ ಎಂಟು ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. ನೂರ ಎಂಟು ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡೀ ಬಲಿಯಲ್ಲಿ ಬಿದ್ದಾಗಲೇ ಸಿಸೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯ ಆ ನೂರ ಎಂಟು ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ ನೂರ ಎಂಟು ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ಡಿಕೆಶಿ ನಗರಾಭಿವೃದ್ಧಿ ಸಚಿವರಾಗಿದ್ದರೆ ನಿಗಮ ಮಂಡಳಿಯೊಂದಿಗೆ ಅಧ್ಯಕ್ಷರಾಗಿದ್ದರು. ಅಲ್ಲಿಂದ ಶುರುವಾದ ಲಕ್ಷ್ಮಿ ರಾಜಕೀಯ ಪಯಣ ಬೆಳಗಾವಿಯ ಶಾಸಕಿ ಆಗುವುದು ಮಾತ್ರವಲ್ಲ, ಡಿಕೆಶಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆಗ ಇಂಧನ ಸಚಿವರಾದ ಡಿಕೆಶಿ ಆಗಷ್ಟೇ ಪರಿಚಯಿಸಿದ ಎಲ್ಇಡಿ ಬಲ್ಬ್ಗಳ ಕಾಂಟ್ರಾಕ್ಟ್ ಕೊಡಿಸುವ ಮೂಲಕ ಗುರು ಶಿಷ್ಯರ ನಡುವೆ ವ್ಯವಹಾರ ಶುರುವಾಯಿತು. ಯಾವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ಯಶಸ್ವಿ ಆಗ್ತಾರೋ ಆಗಿಂದಲೇ ಡಿಕೆಶಿಯ ಅಪ್ಪಟ ಶಿಷ್ಯೆಯಾಗಿ ಗುರುತಿಸಿಕೊಳ್ಳಲು ಆರಂಭಿಸಿದರು. ಇದೇ ವೇಳೆ ಸಹೋದರ ಚಿನ್ನರಾಯನ ಪರಿಚಯಿಸಿದರು. ಅಲ್ಲದೆ ಇದೇ ಡಿಕೆಶಿಯ ಸಹಾಯದಿಂದಲೇ ತಮ್ಮನಿಂದ ಶುಗರ್ ಫ್ಯಾಕ್ಟ್ರಿ ಕೂಡ ತೆಗೆಸಲಾಯಿತು. ಆಗ ಡಿಕೆಶಿ ಕೊಟ್ಟ ಹಣವೇ ಈಗ ಉಳಿವಾಗಿದೆ ಎಂದು ಮಾತು ಕೇಳಿ ಬರುತ್ತಿದೆ. ಎಂದೋ ಡಿಕೆಶಿ ಮಾಡಿದ ಸಹಾಯ ಹಣವನ್ನು ಇಡಿ ಅಧಿಕಾರಿಗಳು ಕೆಣಕಲು ಶುರು ಮಾಡಿದ್ದಾರೆ. ಆಗ ಕೆಣಕುತ್ತಿರುವಾಗಲೇ ಇಡಿ ಅಧಿಕಾರಿಗಳಿಗೆ ಮತ್ತೊಂದು ರಹಸ್ಯ ಸಿಕ್ಕಿತು. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಸಕ್ಕರೆ ಕಾರ್ಖಾನೆ ಇದೆ. ಆದರೆ ಈ ಸಕ್ಕರೆ ಕಂಪನಿಯಲ್ಲಿ ಡಿಕೆಶಿಯ ಹಣ ಇದೆ ಎನ್ನಲಾಗುತ್ತಿದೆ. ಈ ಸಕ್ಕರೆ ಕಂಪನಿಗಾಗಿಯೇ ಡಿಕೆಶಿ ಹಣ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಆ ಹಣದ ಮೂಲ ಯಾವುದು ಎನ್ನುವುದು ಇಡಿ ಅಧಿಕಾರಿಗಳ ಪ್ರಶ್ನೆ. ಅಲ್ಲದೆ ಸಕ್ಕರೆ ಕಂಪನಿಯ ಮೂಲಕ ಡಿಕೆಶಿ ವ್ಯವಹಾರಿಕ ಸಂಬಂಧ ಇಟ್ಟುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಈ ರಹಸ್ಯವನ್ನು ಮೊದಲು ಹೊರತೆಗೆದವರು ಪಣಜಿ ಐಟಿ ಅಧಿಕಾರಿಗಳು. ಡಿಕೆಶಿಯನ್ನು ಇಡಿ ಅಧಿಕಾರಿಗಳು ಲಾಕ್ ಮಾಡಿದ ಹಾಗೆ ಈ ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಡಿಕೆಶಿ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚಿನ್ನರಾಜು ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂಬುದು ಇಡಿ ಅಧಿಕಾರಿಗಳ ಅನುಮಾನ. ಕಳೆದ 10 ವರ್ಷಗಳಿಂದ ಈ ಚಿನ್ನರಾಯ ಡಿಕೆಶಿ ಆಸ್ತಿಗೆ ಬೇನಾಮಿ ಆಗಿದ್ದಾರೆಂದು ಇಡಿ ಆರೋಪ. ಚಿನ್ನರಾಜು ಬೇನಾಮಿ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಯಾಕೆ ನೋಟಿಸ್ ಬಂದಿತ್ತು? ಈ ಚಿನ್ನರಾಜುನ ಪರಿಚಯಿಸಿ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ತೊಡಗಿಸಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ದಾಳಿ ನಡೆಸಿದ ಪಣಜಿ ಐಟಿ ಬೇನಾಮಿಯ ಆಸ್ತಿ ಸೀಜ್ ಮಾಡಿದರು. ಇದರ ಬೆನ್ನೆಲೆ ಇಡಿ ಅಧಿಕಾರಿಗಳು ಐಟಿಯಿಂದ ದಾಖಲೆ ಸಂಗ್ರಹಿಸಿ ಡಿಕೆಶಿ ಬಳಿ ಮೊದಲು ವಿಚಾರಣೆ ನಡೆಸಿದರು. ಆದರೆ ಡಿಕೆಶಿ ಮಾತ್ರ ನನಗೆ ಚಿನ್ನರಾಜು ಪರಿಚಯ ಹೊರತು ಯಾವುದೇ ವ್ಯವಹಾರ ಸಂಬಂಧ ಇಲ್ಲ ಎಂದು ಹೇಳಿದರು. ಆದರೆ ವಿಚಾರಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅದೇನು ಬಾಯಿ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಈಗ ಡಿಕೆಶಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಕಂಟಕ ಆಗಿರೋದು ಈ ಕಪ್ಪು ಚಿನ್ನ. ಡಿಕೆಶಿ ಮತ್ತು ಲಕ್ಷ್ಮಿ ಕೇವಲ ರಾಜಕೀಯವಾಗಿ ಗುರು ಶಿಷ್ಯ ಮಾತ್ರವಲ್ಲ, ಖಾಸಗಿಯವಾಗಿ ಬಿಸ್ನೆಸ್ ಪಾರ್ಟ್ನರ್ಸ್. ಡಿಕೆಶಿ ಇಂಧನ ಸಚಿವರಾದಾಗ ಬೇರೆ ಬೇರೆ ಕಲ್ಲಿದ್ದಲು ಕಂಪನಿಗಳ ಜೊತೆ ವ್ಯವಹಾರ ಶುರು ಮಾಡಿದರು. ತಮ್ಮ ಅಧಿಕಾರವನ್ನೇ ಬಳಸಿಕೊಂಡು ಡಿಕೆ ಕಪ್ಪು ಚಿನ್ನ ಮೇಲೆ ಹಣ ಹೂಡಿದ್ದಾರೆ. ಸಾಲೋದಕ್ಕೆ ಈ ವ್ಯವಹಾರದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ಪಾಲುಗಾರರನ್ನಾಗಿ ಮಾಡಿಕೊಂಡಿದ್ದರು. ಇದರ ಬಗ್ಗೆ ಸುಳಿವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಡು ಮಾಡುತ್ತಾ ಇದ್ದಾರೆ. ಡಿಕೆಶಿ ಎದ್ದೆ ಒಂದು ರಹಸ್ಯ ಅಂದುಕೊಂಡರೆ ಇಲ್ಲಿ ಡಿಕೆಶಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಮತ್ತೊಂದು ರಹಸ್ಯ ಶುರುವಾಗಿದೆ. ಡಿಕೆಶಿ ಅವರ ಜೊತೆಗೆ ಇಷ್ಟೊಂದು ವ್ಯವಹಾರ ಮಾಡಿಕೊಂಡಿದ್ದಾರೆ. ಆದರೆ ಅದೇ ರೀತಿ ಬೇರೆಯವರ ಜೊತೆ ಇನ್ನೆಷ್ಟು ವ್ಯವಹಾರ ಮಾಡಿಕೊಂಡಿದ್ದಾರೋ ಎಂಬ ಇಡಿ ಅಧಿಕಾರಿಗಳ ಅನುಮಾನ. ಇಬ್ಬರ ನಡುವಿನ ವ್ಯಾಪಾರ ವ್ಯವಹಾರಗಳನ್ನು ಬಯಲು ಮಾಡಿದ ಇಡಿ ಅಧಿಕಾರಿಗಳು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ.
ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮಿ ಹೆಬ್ಬಾಳ್ಕರ್. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮಿ ಹೆಬ್ಬಾಳ್ಕರ್ SM ಕೃಷ್ಣ ಸರ್ಕಾರದಲ್ಲಿ ಡಿಕೆಶಿ ನಗರಾಭಿವೃದ್ಧಿ ಸಚಿವರಾಗಿದ್ದರೆ ನಿಗಮ ಮಂಡಳಿಯೊಂದಿಗೆ ಅಧ್ಯಕ್ಷರಾಗಿದ್ದರು. ಅಲ್ಲಿಂದ ಶುರುವಾದ ಲಕ್ಷ್ಮಿ ರಾಜಕೀಯ ಪಯಣ ಬೆಳಗಾವಿಯ ಶಾಸಕಿ ಆಗುವುದು ಮಾತ್ರವಲ್ಲ, ಡಿಕೆಶಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆಗ ಇಂಧನ ಸಚಿವರಾದ ಡಿಕೆಶಿ ಆಗಷ್ಟೇ ಪರಿಚಯಿಸಿದ LED ಬಲ್ಬ್ಗಳ ಕಾಂಟ್ರಾಕ್ಟ್ ಕೊಡಿಸುವ ಮೂಲಕ ಗುರು ಶಿಷ್ಯರ ನಡುವೆ ವ್ಯವಹಾರ ಶುರುವಾಯಿತು. ಯಾವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ಯಶಸ್ವಿ ಆಗ್ತಾರೋ ಆಗಿಂದಲೇ ಡಿಕೆಶಿಯ ಅಪ್ಪಟ ಶಿಷ್ಯೆಯಾಗಿ ಗುರುತಿಸಿಕೊಳ್ಳಲು ಆರಂಭಿಸಿದರು. ಇದೇ ವೇಳೆ ಸಹೋದರ ಚಿನ್ನರಾಯನ ಪರಿಚಯಿಸಿದರು. ಅಲ್ಲದೆ ಇದೇ ಡಿಕೆಶಿಯ ಸಹಾಯದಿಂದಲೇ ತಮ್ಮನಿಂದ ಶುಗರ್ ಫ್ಯಾಕ್ಟ್ರಿ ಕೂಡ ತೆಗೆಸಲಾಯಿತು. ಆಗ ಡಿಕೆಶಿ ಕೊಟ್ಟ ಹಣವೇ ಈಗ ಉಳಿವಾಗಿದೆ ಎಂದು ಮಾತು ಕೇಳಿ ಬರುತ್ತಿದೆ. ಎಂದೋ ಡಿಕೆಶಿ ಮಾಡಿದ ಸಹಾಯ ಹಣವನ್ನು ED ಅಧಿಕಾರಿಗಳು ಕೆಣಕಲು ಶುರು ಮಾಡಿದ್ದಾರೆ. ಆಗ ಕೆಣಕುತ್ತಿರುವಾಗಲೇ ED ಅಧಿಕಾರಿಗಳಿಗೆ ಮತ್ತೊಂದು ರಹಸ್ಯ ಸಿಕ್ಕಿತು. ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒಡೆತನದ ಸಕ್ಕರೆ ಕಾರ್ಖಾನೆ ಇದೆ. ಆದರೆ ಈ ಸಕ್ಕರೆ ಕಂಪನಿಯಲ್ಲಿ ಡಿಕೆಶಿ ಹಣ ಇದೆ ಎನ್ನಲಾಗುತ್ತಿದೆ. ಈ ಸಕ್ಕರೆ ಕಂಪನಿಗಾಗಿಯೇ ಡಿಕೆಶಿ ಹಣ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಆ ಹಣದ ಮೂಲ ಯಾವುದು ಎನ್ನುವುದು ED ಅಧಿಕಾರಿಗಳ ಪ್ರಶ್ನೆ. ಅಲ್ಲದೆ ಸಕ್ಕರೆ ಕಂಪನಿಯ ಮೂಲಕ ಡಿಕೆಶಿ ವ್ಯವಹಾರಿಕ ಸಂಬಂಧ ಇಟ್ಟುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಈ ರಹಸ್ಯವನ್ನು ಮೊದಲು ಹೊರತೆಗೆದವರು ಪಣಜಿ IT ಅಧಿಕಾರಿಗಳು. ಡಿಕೆಶಿಯನ್ನು ED ಅಧಿಕಾರಿಗಳು ಲಾಕ್ ಮಾಡಿದ ಹಾಗೆ ಈ ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಡಿಕೆಶಿ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚಿನ್ನರಾಜು ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂಬುದು ED ಅಧಿಕಾರಿಗಳ ಅನುಮಾನ. ಕಳೆದ 10 ವರ್ಷಗಳಿಂದ ಈ ಚಿನ್ನರಾಯ ಡಿಕೆಶಿ ಆಸ್ತಿಗೆ ಬೇನಾಮಿ ಆಗಿದ್ದಾರೆಂದು ED ಆರೋಪ. ಚಿನ್ನರಾಜು ಬೇನಾಮಿ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಯಾಕೆ ನೋಟಿಸ್ ಬಂದಿತ್ತು? ಈ ಚಿನ್ನರಾಜುನ ಪರಿಚಯಿಸಿ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ತೊಡಗಿಸಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ದಾಳಿ ನಡೆಸಿದ ಪಣಜಿ IT ಬೇನಾಮಿಯ ಆಸ್ತಿ ಸೀಜ್ ಮಾಡಿದರು. ಇದರ ಬೆನ್ನಲ್ಲೇ ED ಅಧಿಕಾರಿಗಳು IT ದಾಖಲೆ ಸಂಗ್ರಹಿಸಿ ಡಿಕೆಶಿ ಬಳಿ ಮೊದಲು ವಿಚಾರಣೆ ನಡೆಸಿದರು. ಆದರೆ ಡಿಕೆಶಿ ಮಾತ್ರ ನನಗೆ ಚಿನ್ನರಾಜು ಪರಿಚಯ ಹೊರತು ಯಾವುದೇ ವ್ಯವಹಾರ ಸಂಬಂಧ ಇಲ್ಲ ಎಂದು ಹೇಳಿದರು. ಆದರೆ ವಿಚಾರಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅದೇನು ಬಾಯಿ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಈಗ ಡಿಕೆಶಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಕಂಟಕ ಆಗಿರೋದು ಈ ಕಪ್ಪು ಚಿನ್ನ. ಡಿಕೆಶಿ ಮತ್ತು ಲಕ್ಷ್ಮಿ ಕೇವಲ ರಾಜಕೀಯವಾಗಿ ಗುರು ಶಿಷ್ಯ ಮಾತ್ರವಲ್ಲ,
ಖಾಸಗಿಯವಾಗಿ ಬಿಸ್ನೆಸ್ ಪಾರ್ಟ್ನರ್ಸ್. ಡಿಕೆಶಿ ಇಂಧನ ಸಚಿವರಾದಾಗ ಬೇರೆ ಬೇರೆ ಕಲ್ಲಿದ್ದಲು ಕಂಪನಿಗಳ ಜೊತೆ ವ್ಯವಹಾರ ಶುರು ಮಾಡಿದರು. ತಮ್ಮ ಅಧಿಕಾರವನ್ನೇ ಬಳಸಿಕೊಂಡು ಡಿಕೆ ಕಪ್ಪು ಚಿನ್ನ ಮೇಲೆ ಹಣ ಹೂಡಿದ್ದಾರೆ. ಸಾಲೋದಕ್ಕೆ ಈ ವ್ಯವಹಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪಾಲುಗಾರರನ್ನಾಗಿ ಮಾಡಿಕೊಂಡಿದ್ದರು. ಇದರ ಬಗ್ಗೆ ಸುಳಿವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಡು ಮಾಡುತ್ತಾ ಇದ್ದಾರೆ. ಡಿಕೆಶಿ ಎದ್ದೆ ಒಂದು ರಹಸ್ಯ ಅಂದುಕೊಂಡರೆ, ಇಲ್ಲಿ ಡಿಕೆಶಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಮತ್ತೊಂದು ರಹಸ್ಯ ಶುರುವಾಗಿದೆ. ಡಿಕೆಶಿ ಅವರ ಜೊತೆಗೆ ಇಷ್ಟೊಂದು ವ್ಯವಹಾರ ಮಾಡಿಕೊಂಡಿದ್ದಾರೆ. ಆದರೆ ಅದೇ ರೀತಿ ಬೇರೆಯವರ ಜೊತೆ ಇನ್ನೆಷ್ಟು ವ್ಯವಹಾರ ಮಾಡಿಕೊಂಡಿದ್ದಾರೋ ಎಂಬ ಇಡಿ ಅಧಿಕಾರಿಗಳ ಅನುಮಾನ. ಇಬ್ಬರ ನಡುವಿನ ವ್ಯಾಪಾರ ವ್ಯವಹಾರಗಳನ್ನು ಬಯಲು ಮಾಡಿದ ಇಡಿ ಅಧಿಕಾರಿಗಳು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯೆ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯೆ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮೀ ಹೆಬ್ಬಾಳ್ಕರ್. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯೆ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯೆ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ಡಿಕೆಶಿ ನಗರಾಭಿವೃದ್ಧಿ ಸಚಿವರಾಗಿದ್ದರೆ ನಿಗಮ ಮಂಡಳಿಯೊಂದಿಗೆ ಅಧ್ಯಕ್ಷರಾಗಿದ್ದರು. ಅಲ್ಲಿಂದ ಶುರುವಾದ ಲಕ್ಷ್ಮೀ ರಾಜಕೀಯ ಪಯಣ ಬೆಳಗಾವಿಯ ಶಾಸಕಿ ಆಗುವುದು ಮಾತ್ರವಲ್ಲ, ಡಿಕೆಶಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆಗ ಇಂಧನ ಸಚಿವರಾದ ಡಿಕೆಶಿ ಆಗಷ್ಟೇ ಪರಿಚಯಿಸಿದ ಎಲ್ಇಡಿ ಬಲ್ಬ್ಗಳ ಕಾಂಟ್ರಾಕ್ಟ್ ಕೊಡಿಸುವ ಮೂಲಕ ಗುರು ಶಿಷ್ಯರ ನಡುವೆ ವ್ಯವಹಾರ ಶುರುವಾಯಿತು. ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ಯಶಸ್ವಿ ಆಗ್ತಾರೋ ಆಗಿಂದಲೇ ಡಿಕೆಶಿಯ ಅಪ್ಪಟ ಶಿಷ್ಯೆಯಾಗಿ ಗುರುತಿಸಿಕೊಳ್ಳಲು ಆರಂಭಿಸಿದರು. ಇದೇ ವೇಳೆ ಸಹೋದರ ಚಿನ್ನರಾಯನ ಪರಿಚಯಿಸಿದರು. ಅಲ್ಲದೆ ಇದೇ ಡಿಕೆಶಿಯ ಸಹಾಯದಿಂದಲೇ ತಮ್ಮನಿಂದ ಶುಗರ್ ಫ್ಯಾಕ್ಟ್ರಿ ಕೂಡ ತೆಗೆಸಲಾಯಿತು. ಆಗ ಡಿಕೆಶಿ ಕೊಟ್ಟ ಹಣವೇ ಈಗ ಉಳಿವಾಗಿದೆ ಎಂದು ಮಾತು ಕೇಳಿ ಬರುತ್ತಿದೆ. ಎಂದೋ ಡಿಕೆಶಿ ಮಾಡಿದ ಸಹಾಯ ಹಣವನ್ನು ಇಡಿ ಅಧಿಕಾರಿಗಳು ಕೆಣಕಲು ಶುರು ಮಾಡಿದ್ದಾರೆ. ಆಗ ಕೆಣಕುತ್ತಿರುವಾಗಲೇ ಇಡಿ ಅಧಿಕಾರಿಗಳಿಗೆ ಮತ್ತೊಂದು ರಹಸ್ಯ ಸಿಕ್ಕಿತು. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಸಕ್ಕರೆ ಕಾರ್ಖಾನೆ ಇದೆ. ಆದರೆ ಈ ಸಕ್ಕರೆ ಕಂಪನಿಯಲ್ಲಿ ಡಿಕೆಶಿಯ ಹಣ ಇದೆ ಎನ್ನಲಾಗುತ್ತಿದೆ. ಈ ಸಕ್ಕರೆ ಕಂಪನಿಗಾಗಿಯೇ ಡಿಕೆಶಿ ಹಣ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಆ ಹಣದ ಮೂಲ ಯಾವುದು ಎನ್ನುವುದು ಇಡಿ ಅಧಿಕಾರಿಗಳ ಪ್ರಶ್ನೆ. ಅಲ್ಲದೆ ಸಕ್ಕರೆ ಕಂಪನಿಯ ಮೂಲಕ ಡಿಕೆಶಿ ವ್ಯವಹಾರಿಕ ಸಂಬಂಧ ಇಟ್ಟುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಈ ರಹಸ್ಯವನ್ನು ಮೊದಲು ಹೊರತೆಗೆದವರು ಪಣಜಿ ಐಟಿ ಅಧಿಕಾರಿಗಳು. ಡಿಕೆಶಿಯನ್ನು
ಇಡಿ ಅಧಿಕಾರಿಗಳು ಲಾಕ್ ಮಾಡಿದ ಹಾಗೆ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಡಿಕೆಶಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಿನ್ನರಾಜು ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂಬುದು ಇಡಿ ಅಧಿಕಾರಿಗಳ ಅನುಮಾನ. ಕಳೆದ 10 ವರ್ಷಗಳಿಂದ ಈ ಚಿನ್ನರಾಯ ಡಿಕೆಶಿ ಆಸ್ತಿಗೆ ಬೇನಾಮಿ ಆಗಿದ್ದಾರೆಂದು ಇಡಿ ಆರೋಪ. ಚಿನ್ನರಾಜು ಬೇನಾಮಿ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾಕೆ ನೋಟಿಸ್ ಬಂದಿತ್ತು? ಈ ಚಿನ್ನರಾಜುನ ಪರಿಚಯಿಸಿ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ತೊಡಗಿಸಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ದಾಳಿ ನಡೆಸಿದ ಪಣಜಿ ಐಟಿ ಬೇನಾಮಿಯ ಆಸ್ತಿ ಸೀಜ್ ಮಾಡಿದರು. ಇದರ ಬೆನ್ನಲ್ಲೆ ಇಡಿ ಅಧಿಕಾರಿಗಳು ಐಟಿಯಿಂದ ದಾಖಲೆ ಸಂಗ್ರಹಿಸಿ ಡಿಕೆಶಿ ಬಳಿ ಮೊದಲು ವಿಚಾರಣೆ ನಡೆಸಿದರು. ಆದರೆ ಡಿಕೆಶಿ ಮಾತ್ರ ನನಗೆ ಚಿನ್ನರಾಜು ಪರಿಚಯ ಹೊರತು ಯಾವುದೇ ವ್ಯವಹಾರ ಸಂಬಂಧ ಇಲ್ಲ ಎಂದು ಹೇಳಿದರು. ಆದರೆ ವಿಚಾರಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇನು ಬಾಯಿ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಈಗ ಡಿಕೆಶಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕಂಟಕ ಆಗಿರೋದು ಈ ಕಪ್ಪು ಚಿನ್ನ. ಡಿಕೆಶಿ ಮತ್ತು ಲಕ್ಷ್ಮೀ ಕೇವಲ ರಾಜಕೀಯವಾಗಿ ಗುರು ಶಿಷ್ಯ ಮಾತ್ರವಲ್ಲ, ಖಾಸಗಿಯವಾಗಿ ಬಿಸ್ನೆಸ್ ಪಾರ್ಟ್ನರ್ಸ್. ಡಿಕೆಶಿ ಇಂಧನ ಸಚಿವರಾದಾಗ ಬೇರೆ ಬೇರೆ ಕಲ್ಲಿದ್ದಲು ಕಂಪನಿಗಳ ಜೊತೆ ವ್ಯವಹಾರ ಶುರು ಮಾಡಿದರು. ತಮ್ಮ ಅಧಿಕಾರವನ್ನೇ ಬಳಸಿಕೊಂಡು ಡಿಕೆ ಕಪ್ಪು ಚಿನ್ನ ಮೇಲೆ ಹಣ ಹೂಡಿದ್ದಾರೆ. ಸಾಲೋದಕ್ಕೆ ಈ ವ್ಯವಹಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪಾಲುಗಾರರನ್ನಾಗಿ ಮಾಡಿಕೊಂಡಿದ್ದರು. ಇದರ ಬಗ್ಗೆ ಸುಳಿವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಡು ಮಾಡುತ್ತಾ ಇದ್ದಾರೆ. ಡಿಕೆಶಿ ಎದ್ದೆ ಒಂದು ರಹಸ್ಯ ಅಂದುಕೊಂಡರೆ ಇಲ್ಲಿ ಡಿಕೆಶಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಮತ್ತೊಂದು ರಹಸ್ಯ ಶುರುವಾಗಿದೆ. ಡಿಕೆಶಿ ಅವರ ಜೊತೆಗೆ ಇಷ್ಟೊಂದು ವ್ಯವಹಾರ ಮಾಡಿಕೊಂಡಿದ್ದಾರೆ. ಆದರೆ ಅದೇ ರೀತಿ ಬೇರೆಯವರ ಜೊತೆ ಇನ್ನೆಷ್ಟು ವ್ಯವಹಾರ ಮಾಡಿಕೊಂಡಿದ್ದಾರೋ ಎಂಬ ಇಡಿ ಅಧಿಕಾರಿಗಳ ಅನುಮಾನ. ಇಬ್ಬರ ನಡುವಿನ ವ್ಯಾಪಾರ ವ್ಯವಹಾರಗಳನ್ನು ಬಯಲು ಮಾಡಿದ ಇಡಿ ಅಧಿಕಾರಿಗಳು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮೀ ಹೆಬ್ಬಾಳ್ಕರ್. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮೀ ಹೆಬ್ಬಾಳ್ಕರ್ SM ಕೃಷ್ಣ ಸರ್ಕಾರದಲ್ಲಿ ಡಿಕೆಶಿ ನಗರಾಭಿವೃದ್ಧಿ ಸಚಿವರಾಗಿದ್ದರೆ ನಿಗಮ ಮಂಡಳಿಯೊಂದಿಗೆ ಅಧ್ಯಕ್ಷರಾಗಿದ್ದರು. ಅಲ್ಲಿಂದ ಶುರುವಾದ ಲಕ್ಷ್ಮೀ ರಾಜಕೀಯ ಪಯಣ ಬೆಳಗಾವಿಯ ಶಾಸಕಿ ಆಗುವುದು ಮಾತ್ರವಲ್ಲ, ಡಿಕೆಶಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆಗ ಇಂಧನ ಸಚಿವರಾದ ಡಿಕೆಶಿ ಆಗಷ್ಟೇ ಪರಿಚಯಿಸಿದ LED ಬಲ್ಬ್ಗಳ ಕಾಂಟ್ರಾಕ್ಟ್ ಕೊಡಿಸುವ ಮೂಲಕ ಗುರು ಶಿಷ್ಯರ ನಡುವೆ ವ್ಯವಹಾರ ಶುರುವಾಯಿತು. ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್
ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ಯಶಸ್ವಿ ಆಗ್ತಾರೋ ಆಗಿಂದಲೇ ಡಿಕೆಶಿಯ ಅಪ್ಪಟ ಶಿಷ್ಯೆಯಾಗಿ ಗುರುತಿಸಿಕೊಳ್ಳಲು ಆರಂಭಿಸಿದರು. ಇದೇ ವೇಳೆ ಸಹೋದರ ಚಿನ್ನರಾಯನ ಪರಿಚಯಿಸಿದರು. ಅಲ್ಲದೆ ಇದೇ ಡಿಕೆಶಿಯ ಸಹಾಯದಿಂದಲೇ ತಮ್ಮನಿಂದ ಶುಗರ್ ಫ್ಯಾಕ್ಟ್ರಿ ಕೂಡ ತೆಗೆಸಲಾಯಿತು. ಆಗ ಡಿಕೆಶಿ ಕೊಟ್ಟ ಹಣವೇ ಈಗ ಉಳಿವಾಗಿದೆ ಎಂದು ಮಾತು ಕೇಳಿ ಬರುತ್ತಿದೆ. ಎಂದೋ ಡಿಕೆಶಿ ಮಾಡಿದ ಸಹಾಯ ಹಣವನ್ನು ಇಡಿ ಅಧಿಕಾರಿಗಳು ಕೆಣಕಲು ಶುರು ಮಾಡಿದ್ದಾರೆ. ಆಗ ಕೆಣಕುತ್ತಿರುವಾಗಲೇ ಇಡಿ ಅಧಿಕಾರಿಗಳಿಗೆ ಮತ್ತೊಂದು ರಹಸ್ಯ ಸಿಕ್ಕಿತು. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಸಕ್ಕರೆ ಕಾರ್ಖಾನೆ ಇದೆ. ಆದರೆ ಈ ಸಕ್ಕರೆ ಕಂಪನಿಯಲ್ಲಿ ಡಿಕೆಶಿಯ ಹಣ ಇದೆ ಎನ್ನಲಾಗುತ್ತಿದೆ. ಈ ಸಕ್ಕರೆ ಕಂಪನಿಗಾಗಿಯೇ ಡಿಕೆಶಿ ಹಣ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಆ ಹಣದ ಮೂಲ ಯಾವುದು ಎನ್ನುವುದು ಇಡಿ ಅಧಿಕಾರಿಗಳ ಪ್ರಶ್ನೆ. ಅಲ್ಲದೆ ಸಕ್ಕರೆ ಕಂಪನಿಯ ಮೂಲಕ ಡಿಕೆಶಿ ವ್ಯವಹಾರಿಕ ಸಂಬಂಧ ಇಟ್ಟುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಈ ರಹಸ್ಯವನ್ನು ಮೊದಲು ಹೊರತೆಗೆದವರು ಪಣಜಿ ಐಟಿ ಅಧಿಕಾರಿಗಳು. ಡಿಕೆಶಿಯನ್ನು ಇಡಿ ಅಧಿಕಾರಿಗಳು ಲಾಕ್ ಮಾಡಿದ ಹಾಗೆ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಡಿಕೆಶಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಿನ್ನರಾಜು ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂಬುದು ಇಡಿ ಅಧಿಕಾರಿಗಳ ಅನುಮಾನ. ಕಳೆದ 10 ವರ್ಷಗಳಿಂದ ಈ ಚಿನ್ನರಾಯ ಡಿಕೆಶಿ ಆಸ್ತಿಗೆ ಬೇನಾಮಿ ಆಗಿದ್ದಾರೆಂದು ಇಡಿ ಆರೋಪ. ಚಿನ್ನರಾಜು ಬೇನಾಮಿ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾಕೆ ನೋಟಿಸ್ ಬಂದಿತ್ತು? ಈ ಚಿನ್ನರಾಜುನ ಪರಿಚಯಿಸಿ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ತೊಡಗಿಸಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ದಾಳಿ ನಡೆಸಿದ ಪಣಜಿ ಐಟಿ ಬೇನಾಮಿಯ ಆಸ್ತಿ ಸೀಜ್ ಮಾಡಿದರು. ಇದರ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಐಟಿಯಿಂದ ದಾಖಲೆ ಸಂಗ್ರಹಿಸಿ ಡಿಕೆಶಿ ಬಳಿ ಮೊದಲು ವಿಚಾರಣೆ ನಡೆಸಿದರು. ಆದರೆ ಡಿಕೆಶಿ ಮಾತ್ರ ನನಗೆ ಚಿನ್ನರಾಜು ಪರಿಚಯ ಹೊರತು ಯಾವುದೇ ವ್ಯವಹಾರ ಸಂಬಂಧ ಇಲ್ಲ ಎಂದು ಹೇಳಿದರು. ಆದರೆ ವಿಚಾರಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇನು ಬಾಯಿ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಈಗ ಡಿಕೆಶಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕಂಟಕ ಆಗಿರೋದು ಈ ಕಪ್ಪು ಚಿನ್ನ. ಡಿಕೆಶಿ ಮತ್ತು ಲಕ್ಷ್ಮೀ ಕೇವಲ ರಾಜಕೀಯವಾಗಿ ಗುರು ಶಿಷ್ಯ ಮಾತ್ರವಲ್ಲ, ಖಾಸಗಿಯವಾಗಿ ಬಿಸ್ನೆಸ್ ಪಾರ್ಟ್ನರ್ಸ್. ಡಿಕೆಶಿ ಇಂಧನ ಸಚಿವರಾದಾಗ ಬೇರೆ ಬೇರೆ ಕಲ್ಲಿದ್ದಲು ಕಂಪನಿಗಳ ಜೊತೆ ವ್ಯವಹಾರ ಶುರು ಮಾಡಿದರು. ತಮ್ಮ ಅಧಿಕಾರವನ್ನೇ ಬಳಸಿಕೊಂಡು ಡಿಕೆ ಕಪ್ಪು ಚಿನ್ನ ಮೇಲೆ ಹಣ ಹೂಡಿದ್ದಾರೆ. ಸಾಲೋದಕ್ಕೆ ಈ ವ್ಯವಹಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪಾಲುಗಾರರನ್ನಾಗಿ ಮಾಡಿಕೊಂಡಿದ್ದರು. ಇದರ ಬಗ್ಗೆ ಸುಳಿವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಡು ಮಾಡುತ್ತಾ ಇದ್ದಾರೆ. ಡಿಕೆಶಿ ಎದ್ದೆ ಒಂದು ರಹಸ್ಯ ಅಂದುಕೊಂಡರೆ ಇಲ್ಲಿ ಡಿಕೆಶಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಮತ್ತೊಂದು ರಹಸ್ಯ ಶುರುವಾಗಿದೆ. ಡಿಕೆಶಿ ಅವರ ಜೊತೆಗೆ ಇಷ್ಟೊಂದು ವ್ಯವಹಾರ ಮಾಡಿಕೊಂಡಿದ್ದಾರೆ. ಆದರೆ ಅದೇ ರೀತಿ ಬೇರೆಯವರ ಜೊತೆ ಇನ್ನೆಷ್ಟು ವ್ಯವಹಾರ ಮಾಡಿಕೊಂಡಿದ್ದಾರೋ ಎಂಬ ಇಡಿ ಅಧಿಕಾರಿಗಳ ಅನುಮಾನ. ಇಬ್ಬರ ನಡುವಿನ ವ್ಯಾಪಾರ ವ್ಯವಹಾರಗಳನ್ನು ಬಯಲು ಮಾಡಿದ ಇಡಿ ಅಧಿಕಾರಿಗಳು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡಿ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮೀ ಹೆಬ್ಬಾಳ್ಕರ್. ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮೀ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್. ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ.
ಗುರು ಇಡೀ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ಡಿಕೆಶಿ ನಗರಾಭಿವೃದ್ಧಿ ಸಚಿವರಾಗಿದ್ದರೆ ನಿಗಮ ಮಂಡಳಿಯೊಂದಿಗೆ ಅಧ್ಯಕ್ಷರಾಗಿದ್ದರು. ಅಲ್ಲಿಂದ ಶುರುವಾದ ಲಕ್ಷ್ಮಿ ರಾಜಕೀಯ ಪಯಣ ಬೆಳಗಾವಿಯ ಶಾಸಕಿ ಆಗುವುದು ಮಾತ್ರವಲ್ಲ, ಡಿಕೆಶಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆಗ ಇಂಧನ ಸಚಿವರಾದ ಡಿಕೆಶಿ ಆಗಷ್ಟೇ ಪರಿಚಯಿಸಿದ ಎಲ್ಇಡಿ ಬಲ್ಬ್ಗಳ ಕಾಂಟ್ರಾಕ್ಟ್ ಕೊಡಿಸುವ ಮೂಲಕ ಗುರು ಶಿಷ್ಯರ ನಡುವೆ ವ್ಯವಹಾರ ಶುರುವಾಯಿತು. ಯಾವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ಯಶಸ್ವಿ ಆಗ್ತಾರೋ ಆಗಿಂದಲೇ ಡಿಕೆಶಿಯ ಅಪ್ಪಟ ಶಿಷ್ಯೆಯಾಗಿ ಗುರುತಿಸಿಕೊಳ್ಳಲು ಆರಂಭಿಸಿದರು. ಇದೇ ವೇಳೆ ಸಹೋದರ ಚಿನ್ನರಾಯನ ಪರಿಚಯಿಸಿದರು. ಅಲ್ಲದೆ ಇದೇ ಡಿಕೆಶಿಯ ಸಹಾಯದಿಂದಲೇ ತಮ್ಮನಿಂದ ಶುಗರ್ ಫ್ಯಾಕ್ಟ್ರಿ ಕೂಡ ತೆಗೆಸಲಾಯಿತು. ಆಗ ಡಿಕೆಶಿ ಕೊಟ್ಟ ಹಣವೇ ಈಗ ಉಳಿವಾಗಿದೆ ಎಂದು ಮಾತು ಕೇಳಿ ಬರುತ್ತಿದೆ. ಎಂದೋ ಡಿಕೆಶಿ ಮಾಡಿದ ಸಹಾಯ ಹಣವನ್ನು ಇಡಿ ಅಧಿಕಾರಿಗಳು ಕೆಣಕಲು ಶುರು ಮಾಡಿದ್ದಾರೆ. ಆಗ ಕೆಣಕುತ್ತಿರುವಾಗಲೇ ಇಡಿ ಅಧಿಕಾರಿಗಳಿಗೆ ಮತ್ತೊಂದು ರಹಸ್ಯ ಸಿಕ್ಕಿತು. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಸಕ್ಕರೆ ಕಾರ್ಖಾನೆ ಇದೆ. ಆದರೆ ಈ ಸಕ್ಕರೆ ಕಂಪನಿಯಲ್ಲಿ ಡಿಕೆಶಿ ಹಣ ಇದೆ ಎನ್ನಲಾಗುತ್ತಿದೆ. ಈ ಸಕ್ಕರೆ ಕಂಪನಿಗಾಗಿಯೇ ಡಿಕೆಶಿ ಹಣ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಆ ಹಣದ ಮೂಲ ಯಾವುದು ಎನ್ನುವುದು ಇಡಿ ಅಧಿಕಾರಿಗಳ ಪ್ರಶ್ನೆ. ಅಲ್ಲದೆ ಸಕ್ಕರೆ ಕಂಪನಿಯ ಮೂಲಕ ಡಿಕೆಶಿ ವ್ಯವಹಾರಿಕ ಸಂಬಂಧ ಇಟ್ಟುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಈ ರಹಸ್ಯವನ್ನು ಮೊದಲು ಹೊರತೆಗೆದವರು ಪಣಜಿ ಐಟಿ ಅಧಿಕಾರಿಗಳು. ಡಿಕೆಶಿಯನ್ನು ಇಡಿ ಅಧಿಕಾರಿಗಳು ಲಾಕ್ ಮಾಡಿದ ಹಾಗೆ ಈ ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಡಿಕೆಶಿ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚಿನ್ನರಾಜು ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂಬುದು ಇಡಿ ಅಧಿಕಾರಿಗಳ ಅನುಮಾನ. ಕಳೆದ 10 ವರ್ಷಗಳಿಂದ ಈ ಚಿನ್ನರಾಯ ಡಿಕೆಶಿ ಆಸ್ತಿಗೆ ಬೇನಾಮಿ ಆಗಿದ್ದಾರೆಂದು ಇಡಿ ಆರೋಪ. ಚಿನ್ನರಾಜು ಬೇನಾಮಿ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಯಾಕೆ ನೋಟಿಸ್ ಬಂದಿತ್ತು? ಈ ಚಿನ್ನರಾಜುನ ಪರಿಚಯಿಸಿ ಡಿಕೆಶಿಯೊಂದಿಗೆ ವ್ಯವಹಾರದಲ್ಲಿ ತೊಡಗಿಸಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ದಾಳಿ ನಡೆಸಿದ ಪಣಜಿ ಐಟಿ ಬೇನಾಮಿಯ ಆಸ್ತಿ ಸೀಜ್ ಮಾಡಿದರು. ಇದರ ಬೆನ್ನೆಲೆ ಇಡಿ ಅಧಿಕಾರಿಗಳು ಐಟಿಯಿಂದ ದಾಖಲೆ ಸಂಗ್ರಹಿಸಿ ಡಿಕೆಶಿ ಬಳಿ ಮೊದಲು ವಿಚಾರಣೆ ನಡೆಸಿದರು. ಆದರೆ ಡಿಕೆಶಿ ಮಾತ್ರ ನನಗೆ ಚಿನ್ನರಾಜು ಪರಿಚಯ ಹೊರತು ಯಾವುದೇ ವ್ಯವಹಾರ ಸಂಬಂಧ ಇಲ್ಲ ಎಂದು ಹೇಳಿದರು. ಆದರೆ ವಿಚಾರಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅದೇನು ಬಾಯಿ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಈಗ ಡಿಕೆಶಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಕಂಟಕ ಆಗಿರೋದು ಈ ಕಪ್ಪು ಚಿನ್ನ. ಡಿಕೆಶಿ ಮತ್ತು ಲಕ್ಷ್ಮಿ ಕೇವಲ ರಾಜಕೀಯವಾಗಿ ಗುರು ಶಿಷ್ಯ ಮಾತ್ರವಲ್ಲ, ಖಾಸಗಿಯವಾಗಿ ಬಿಸ್ನೆಸ್ ಪಾರ್ಟ್ನರ್ಸ್. ಡಿಕೆಶಿ ಇಂಧನ ಸಚಿವರಾದಾಗ ಬೇರೆ ಬೇರೆ ಕಲ್ಲಿದ್ದಲು ಕಂಪನಿಗಳ ಜೊತೆ ವ್ಯವಹಾರ ಶುರು ಮಾಡಿದರು. ತಮ್ಮ ಅಧಿಕಾರವನ್ನೇ ಬಳಸಿಕೊಂಡು ಡಿಕೆ ಕಪ್ಪು ಚಿನ್ನ ಮೇಲೆ ಹಣ ಹೂಡಿದ್ದಾರೆ. ಸಾಲೋದಕ್ಕೆ ಈ ವ್ಯವಹಾರದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ಪಾಲುಗಾರರನ್ನಾಗಿ ಮಾಡಿಕೊಂಡಿದ್ದರು. ಇದರ ಬಗ್ಗೆ ಸುಳಿವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಡು ಮಾಡುತ್ತಾ ಇದ್ದಾರೆ. ಡಿಕೆಶಿ ಎದ್ದೆ ಒಂದು ರಹಸ್ಯ ಅಂದುಕೊಂಡರೆ ಇಲ್ಲಿ ಡಿಕೆಶಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಮತ್ತೊಂದು ರಹಸ್ಯ ಶುರುವಾಗಿದೆ. ಡಿಕೆಶಿ ಅವರ ಜೊತೆಗೆ ಇಷ್ಟೊಂದು ವ್ಯವಹಾರ ಮಾಡಿಕೊಂಡಿದ್ದಾರೆ. ಆದರೆ ಅದೇ ರೀತಿ ಬೇರೆಯವರ ಜೊತೆ ಇನ್ನೆಷ್ಟು ವ್ಯವಹಾರ ಮಾಡಿಕೊಂಡಿದ್ದಾರೋ ಎಂಬ ಇಡಿ ಅಧಿಕಾರಿಗಳ ಅನುಮಾನ. ಇಬ್ಬರ ನಡುವಿನ ವ್ಯಾಪಾರ ವ್ಯವಹಾರಗಳನ್ನು ಬಯಲು ಮಾಡಿದ ಇಡಿ ಅಧಿಕಾರಿಗಳು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. 108 ರಹಸ್ಯದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಾಕ್. 108 ವ್ಯವಹಾರದಿಂದಲೇ ಡಿಕೆ ಕೇಸಲ್ಲಿ ಲಕ್ಷ್ಮಿ ಲಿಂಕ್. 108 ಘನಘೋರ ತಪ್ಪಿಂದಲೇ ಡಿಕೆ ಜೊತೆ ಲಕ್ಷ್ಮಿಗೂ ಕೆಟ್ಟ ಅಪರಾಧ. 108 ಕರ್ಮ ಮರ್ಮ ಸ್ಫೋಟಕ ಸ್ಟೋರಿ. ಇದೇ ಮುಂದಿನ ವಿಶೇಷ ಸ್ಫೋಟಕ ಸೀಕ್ರೆಟ್.
ಡಿಕೆ ಲಾಕ್ ಆಗ್ತಿದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಗುರು ಇಡೀ ಬಲಿಯಲ್ಲಿ ಬಿದ್ದಾಗಲೇ ಶಿಷ್ಯೆ ಕೂಡ ಎದರಿ ಹೋದರು. ಏನಾಗುತ್ತೋ ಏನೋ ಆತಂಕವನ್ನು ಎದುರಿಸುತ್ತಲೇ ಬಂದರು. ಡಿಕೆ ಮನೆ ಮೇಲೆ ದಾಳಿ ನಡೆದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೂ ದಾಳಿ ನಡೆಯಿತು. ಈಗ ದಾಳಿ ರಹಸ್ಯ ರಟ್ಟಾಗಲು ಶುರುವಾಗಿದೆ. ಗುರು ಶಿಷ್ಯ ಆ 108 ರಹಸ್ಯ ಇಬ್ಬರಿಗೂ ಸಂಕಷ್ಟ ತಂದಿದೆ. ಯಾವುದು ಆ 108 ರಹಸ್ಯ ನೋಡೋಣ ಬನ್ನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಡಿಕೆ ಅವರ ಅಪ್ಪಟ ಶಿಷ್ಯೆ. ಆದರೆ ಡಿಕೆ ಅವರ ಶಿಷ್ಯ ಆಗಿದ್ದ ಮಾತ್ರ ಅಷ್ಟು ಸುಲಭವಾಗಿ ಇರಲಿಲ್ಲ. ಪತಿಯೊಂದಿಗೆ ಬೆಂಗಳೂರಿಗೆ ಬಂದ ಲಕ್ಷ್ಮೀ ಹೆಬ್ಬಾಳ್ಕರ್